श्री राम विदेहापरि तालोनि प्रपंच मुमुक्षु जनालागे अध्यात्म चर्चा करोनि बहुलोक जे मेलवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय 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 रघुवीर समर्थ। समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराज दिव्य अनुग्रह ना मुक्तवे कड़े 37 वर्ष ना जनवरी 36 वर्ष कड़े 37 वर्ष श्री सद्गुरु श्री क्षेत्र हेब्बळ्ळियल्लि सद्गुरु श्री ब्रह्मचैतन्य महाराज तम दिव्यवाद चरण स्पर्शवागिरतक्कंत शिलापादुकेगळन्नु तम दिव्य अमृत हस्तदिंद प्रतिष्ठापने माडिदरु। इदर हिंदे अवरु एन भूमिका इरबहुदु एन उद्देश इरबहुदु अथवा एन अवरु संकल्प इरबहुदु अपेक्षा इरबहुदु अथवा समाज बे कड़कल अचार निजवा नमें नम कल्पने निपदे विषय सदपुरुष मनोभवने अर्थमिक बहुत कठिन वैयक्तिकवां ये स्वार्थ उड़दीर तम देह भाव संपूर्ण मर्तबिट महाराज कहाराज ನಿಮ್ಮ ಬಗ್ಗೆ ನಮಗೆ ಏನಾದರೂ ಹೇಳ್ರಿ ಅಂತ ಅವಾಗ ಮಹಾರಾಜ ಹೇಳಿದರು ನಿಮಗೆ ಆತ್ಮಜ್ಞಾನಿ ಆಗುವುದು ಎಷ್ಟು ಕಠಿಣ ಅದನ್ನು ಅಷ್ಟನ್ನು ದೇಹ ಭಾವದಲ್ಲಿ ಬರುವುದು ಕಠಿಣ ಇದೆ ಅಂತ ಉಪನಿಷತ್ತುಗಳಿಗೂ ನಿಲುಕದೇ ಇರತಕ್ಕಂತಹ ವಿಷಯ ವೇದಗಳಿಗೂ ನಿಲುಕದೇ ಇರತಕ್ಕಂತಹ ವಿಷಯ ನಾವು 24 ಗಂಟೆನೂ ದೇಹ ಭಾವದಲ್ಲೇ ಇದ್ದೀವಿ ಕೇವಲ ದೇಹ ಭಾವದಲ್ಲಿ ಇರೋದಷ್ಟೇ ಅಲ್ಲ ಅದನ್ನ ಒಂದು ಆ ದೇಹ ಭಾವದಲ್ಲಿಯೇ ಕೆಲವು ಏನಾದರೂ ಚೂರುಚಾರೇನೋ ನಮ್ಮ ವಿದ್ಯೆ ಬುದ್ಧಿ ಅಥವಾ ನಮ್ಮ ಕಲೆ ಕೌಶಲ್ಯ ವ್ಯವಹಾರ ಚಾತುರ್ಯ ಅಥವಾ ಏನಪ್ಪ ಅಂದರೆ ಮಾನ ಮರ್ಯಾದೆ ಪ್ರತಿಷ್ಠೆ ಎಲ್ಲ ದೇಹ ಭಾವದಲ್ಲಿದೆ ಆತ್ಮನಿಗೂ ಇವಕ್ಕೂ ಯಾವ ಸಂಬಂಧನೂ ಇಲ್ಲ ನಾನು ನಿಜವಾಗಿಯೂ ಏನಿದ್ದೀನೋ ಅದಕ್ಕೂ ಮತ್ತು ಈ ಯಾವ ವಿಷಯಗಳಿಗೂ ಯಾವುದೂ ಸಂಬಂಧ ಇಲ್ಲ ಅರ್ಥಾತ್ ಏನು ಅಂದರೆ ವಿದ್ಯೆ ಮಾನ ಮರ್ಯಾದೆ ಶ್ರೀಮಂತಿಕೆ ಐಶ್ವರ್ಯ ಭೋಗ ಸುಖ ವಿಲಾಸ ಹೆಂಡತಿ ಮಕ್ಕಳು ಪರಿವಾರ ಪ್ರಪಂಚ ಕುಟುಂಬ ಬಂಗ್ಲೆ ಎಸ್ಟೇಟು ಗಾಡಿ ಕೋಡ ಈ ಜಗತ್ತಿನ ಎಲ್ಲ ವಿಷಯಗಳ ವಿಷಯದಲ್ಲೂ ಎಷ್ಟೊಂದು ಅಭಿಮಾನ ಪಡ್ತಾ ಇರ್ತೀವಿ ಎಷ್ಟೊಂದು ಅದರ ಬಗ್ಗೆ ನಾವು ತಾದಾತ್ಮ್ಯರಾಗಿರ್ತೀವಿ ಅಂದ್ರೆ ಅದು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಅನ್ನುವಷ್ಟು ತಾದಾತ್ಮ್ಯರಾಗಿರ್ತೀವಿ ಅಷ್ಟೇ ಅಲ್ಲದೇ ಮನುಷ್ಯ ದೇಹ ಭಾವದಿಂದ ಅವನಿಗೆ ಯಾವ ಒಂದು ಭಗವಂತ ಬುದ್ಧಿ ಕೊಟ್ಟಿದ್ದಾನೋ ಆ ಬುದ್ಧಿಯನ್ನು ತನ್ನ ದೇಹ ಭಾವ ಬೆಳೆಸಿಕೊಳ್ಳಿಕ್ಕಾಗಿನೇ 100% ನಾವು ಉಪಯೋಗ ಮಾಡಿಕೊಳ್ತಾ ಇದ್ದೀವಿ ಅದರೊಳಗಿಂದನೇ ಏನೇನಾದರೂ ಹೊಸ ಹೊಸ ಸುಖಾನುಕೂಲತೆಗಳ ಸಾಮಗ್ರಿಗಳನ್ನು ನಿರ್ಮಾಣ ಮಾಡಿಕೊಂಡು ಆ ಸಾಮಗ್ರಿಗಳಿಂದ ಆ ಉಪಕರಣಗಳಿಂದ 24 ತಾಸು ನಾವು ಈ ದೇಹ ಇಂದ್ರಿಯ ಮನಸ್ಸುಗಳನ್ನು ತೃಪ್ತಪಡಿಸೋದ್ರೊಳಗೆ ಇವುಗಳನ್ನು
ಇವುಗಳಿಗೆ ಸುಖ ಕೊಡುವ ವಿಷಯದಲ್ಲಿ ಸುಖ ಕೊಡುವುದರೊಳಗೆ ಐಷಾರಾಮದಲ್ಲಿ ಇಡ್ಲಿಕ್ಕಾಗಿ ನಾವು ನಮ್ಮ ಆಯುಷ್ಯವನ್ನೆಲ್ಲ ಖರ್ಚು ಮಾಡ್ಕೋತಾ ಇದ್ದೀವಿ. ನಮ್ಮ ಇದು ಕಲ್ಪನಾ ಬರವಾಗುತ್ತೆ ಏನು ಅಂದ್ರೆ ಇದರೊಳಗಿಂದ ಕೊನೆಗೆ ನಿರ್ಮಾಣ ಆಗೋದೇನು? ಅರ್ಥಾತ್ ನಾವು ಬೇಕಾದಷ್ಟು ಸಂಪಾದನೆ ಮಾಡಿದ್ವಿ. ಮಹಾರಾಜ ಹೇಳಿದ್ರು ನಿಮಗ ಆತ್ಮಜ್ಞಾನ ಆಗುವುದು ಎಷ್ಟು ಕಠಿಣ ಅದನ್ನು, ನಿಮಗೆ ಸತ್ಪುರುಷರಾಗುವುದು ಎಷ್ಟು ಕಠಿಣ ಅದನ್ನು, ನೀವು ಭಗವಂತನ ಭಗವದ್ ಅರ್ಥಾತ್ ಭಗವಂತನ ಜೊತೆಗೆ ತಾದಾತ್ಮ್ಯರಾಗುವುದು ಎಷ್ಟು ಕಠಿಣ ಅದನ್ನು, ಅಷ್ಟು ನನಗೆ ದೇಹ ಬುದ್ಧಿ ಒಳಗೆ ಬರುವುದು ಕಠಿಣ. ತುರ್ಯಾತೀತ ಅವಸ್ಥಾ ಅದೇ ನಿರಂತರ ನಮಗೆ ಕಲ್ಪನಾ ಇರ್ಲಿ. ನಾವು ನಮ್ಮ ದೇಹ ಭಾವವನ್ನ ದೇಹ ಬುದ್ಧಿಯನ್ನ ದೇಹದ ಒಂದು ವಿಶೇಷವಾಗಿರ್ತಕ್ಕಂಥ ಈ ಚೂಚಾರು ಅರ್ಥಾರ್ಥ ಏನು ಅಂದ್ರೆ ಕ್ಷುದ್ರತನದ ಗುಣಗಳವನು ಅವುಗಳನ್ನ ನಾವು ಕಟ್ಟಿಕೊಂಡು ಅವುಗಳ ಅಭಿಮಾನದೊಳಗೆ ನಮಗೆ ಕಲ್ಪನಾ ಬರುವುದಿಲ್ಲ ಏನು ಅಂದ್ರೆ ಸದ್ಗುರುಗಳಂದ್ರೆ ಏನಿದ್ದಾರೆ ವಸ್ತುಸ್ಥಿತಿಯಾಗಿ ವಸ್ತುಸ್ಥಿತಿಯಲ್ಲಿ ಅವ್ರನ್ನ ತಿಳ್ಕೊಳ್ಳೋದಂದ್ರೆ ಏನು? ನಾವು ನಮ್ಮ ದೇಹ ಬುದ್ಧಿಯನ್ನ ಶೂನ್ಯ ಮಾಡಿಕೊಂಡಾಗ ಮಾತ್ರ ಸದ್ಗುರುಗಳಂದ್ರೆ ಏನು ಅನ್ನುವಂತ ಅರ್ಥ ನಮಗಾಗ್ಲಿಕ್ಕೆ ಶಕ್ಯದನೇ ಹೊರತು ನಾವು ದೇಹ ಬುದ್ಧಿಯನ್ನ ಮೆರೆಸುವತ್ರ ನಾವು ನಮ್ಮ ಆಯುಷ್ಯವನ್ನ ಕಲಿತಾ ಇದ್ದೀವಿ ಅಂದ್ರೆ ನಮ್ಮ ಕೊನೆಯವರೆಗೂ ಸದ್ಗುರು ಅನ್ನುವಂತ ತತ್ವ ಏನದ? ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ ಅಂತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ನಿಲುಕದೇ ಇರತಕ್ಕಂಥ ತತ್ವ ಏನದ ಅಂದ್ರೆ ಆ ಸದ್ಗುರು ಅನ್ನುವಂತ ತತ್ವದ ನಾವು ಮಹಾರಾಜ್ 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 ಅಂತೀವಿ. ನಾವು ಏನು ಅಂದ್ರೆ ಮಹಾರಾಜರ ಭಾವದಲ್ಲೇನೆ ನಮ್ಮ ಒಂದೇನದ ಅಂದ್ರೆ ನಮ್ಮ ಒಂದು ವೈಶಿಷ್ಟ್ಯವನ್ನ ತೋರಿಸುವುದು ಅಡ್ಡಾಗಿ ಪ್ರಯತ್ನ ಮಾಡ್ತೀವಿ. ಅರ್ಥಾತ್ ಏನು ಅಂದ್ರೆ ಮಹಾರಾಜರ ಅನುಗ್ರಹ ನನಗೊಂದು ದೊಡ್ಡ ಮನೆಯಾದ್ರು, ಮಹಾರಾಜರ ಅನುಗ್ರಹದಿಂದ ನಮ್ಮ ಮಕ್ಕಳು ಮದುವೆ ಆದ್ರು, ಮಹಾರಾಜರ ಅನುಗ್ರಹದಿಂದ ನಮ್ಮ ಮಕ್ಕಳಿಗೆ ನೌಕರಿ ಹತ್ತು, ಮಹಾರಾಜರ ಅನುಗ್ರಹದಿಂದ ನನಗೆ ಬಹಳಷ್ಟು ದುಡ್ಡು ಸಿಕ್ತು, ಮಹಾರಾಜರ ಅನುಗ್ರಹದಿಂದ ನನಗೆ ಬೆಳ್ಳಿ ಬಂಗಾರ ವಸ್ತು ಒಡವಿ ಸಿಕ್ಕು, ಮಹಾರಾಜರ ಅನುಗ್ರಹದಿಂದ ನನಗೆ ಮತ್ತೇನೇನೋ ಏನೇನೋ ಮಾನ ಮರ್ಯಾದೆ ಸಮಾಜದಲ್ಲಿ ಮಾನ ಮರ್ಯಾದೆ ಸಿಕ್ತು, ಮಹಾರಾಜರ ಅನುಗ್ರಹದಿಂದ ನಾನು ಅಧಿಕಾರಿ ಆದೆ, ಮಂತ್ರಿ ಆದೆ, ಅವಾದೆ ಇವಾದೆ ಅನ್ನುವಂಥ ಭಾವ, ನನ್ನ ಮಕ್ಕಳಾದರೂ ಇದಾದ್ರು ಅನ್ನುವಂಥ ಭಾವ, ಇವೆಲ್ಲ ಏನವನು ಆ ದೇಹ ಭಾವದೊಳಗಿಂದ ಬಂದಿರತಕ್ಕಂಥವುಗಳಾಗಿರೋದ್ರಿಂದ ನಿನ್ನೆ ರಾತ್ರಿ ನೋಡಿರ್ತಕ್ಕಂಥ ಸ್ವಪ್ನದಲ್ಲಿ ನಮ್ಮನ್ನೇನಪ್ಪ ಅಂದ್ರೆ ಜಗದ್ವಿಖ್ಯಾತ ಒಂದು ಏನು ವಿಶಿಷ್ಟ ಮನುಷ್ಯ, ಜಗತ್ತಿನಲ್ಲಿಯೇ ಅತ್ಯಂತ ಪ್ರಸಿದ್ಧ ಮನುಷ್ಯ, ಬಹಳ ದೊಡ್ಡ ಮನುಷ್ಯ ಅಂತ ನಮಗೆ ಬೇಕಾದಷ್ಟು ಮಾನ ಮರ್ಯಾದೆ ಕೊಡಲಿ, ಅಥವಾ ನಿನ್ನ ರಾತ್ರಿ ಕನಸಿನೊಳಗೆ ನಾವು ಇಡೀ ಜಗತ್ತಿಗೆ ನಾವು ಸಮ್ರಾಟ ಆಗಿದ್ವಿ ಅಂದ್ರೆ ನಾ ಮುಂಜಾನೆ ಎದ್ದು ಕೂಡಲೇ ಅರ್ಥಾತ್ ಒಬ್ಬ ದರಿದ್ರನಿಗೆ ರಾತ್ರಿ ಭಿಕ್ಷುಕನಿಗೆ ಕನಸಿನಾಗ ಅರ್ಥಾತ್ ಏನು ಅಂದ್ರೆ ಒಬ್ಬ ರಾಜನಿಗೆ ಮಕ್ಕಳು ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಮಂತ್ರಿಗಳೆಲ್ಲ ಅವರು ಸೇರಿ ಒಂದು ವಿಚಾರ ಮಾಡಿದ್ರೆ ಏನು ಅಂದ್ರೆ ಆ ರಾಜನ ಆಸ್ಥಾನದ ಆನೆ ಸೊಂಡಿ ಒಳಗೆ ಒಂದು ಹೂವಿನ ಮಾಲೆ ಕೊಡಬೇಕು, ಅದು ಯಾರಿಗೆ ಮಾಲೆ ಹಾಕ್ತದನೋ ಒಬ್ಬ ಭಿಕಾರಿಯ ಕನಸಿನ ಕನಸಿದೆ, ಅವನ ಕನಸಿನೊಳಗೆ ಆ ಒಂದು ಅರ್ಥಾತ್ ಏನು ಹೊಂಟಿದಾನವನು ಭಿಕ್ಷಾ ಬೇಡಲಿಕ್ಕೆ ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ಆ ಆನೆ ಬಂದು ಇವನಿಗೆ ಮಾಲೆ ಹಾಕಿಬಿಟ್ಟು ಕನಸಿನಲ್ಲಿ ಹಾಕಿದ ಕೂಡಲೇ ಇವನನ್ನು ಕರ್ಕೊಂಡು ಹೋದ್ರು, ಸಿಂಹಾಸನ ಕೂಡಿಸಿದ್ರು, ಕಿರೀಟ್ ಹಾಕಿದ್ರು, ಮುತ್ತು ರತ್ನಗಳ ಮಾಲೆ ಹಾಕಿದ್ರು, ಆಮೇಲೆ ಏನದ ಎಲ್ಲ ರೀತಿಯಿಂದ ಅವನಿಗೆ ಮಾನ ಸನ್ಮಾನ ಆಯ್ತು. ಯಾತ್ರ ಆದ್ರೊಳಕ ನೋಡ್ತಾನೆ ಏನು ಅಂದ್ರೆ ಅದ ಹರಕ್ಷ ಅದ ಹರಕ್ಷಾಪಿ ಅರ್ಥಾತ್ ಏನು ಅಂತಂದ್ರೆ ಅದ ಒಂದು ಮುಳುಗುಡಿಸಲ ಅದ ಹರಕ್ಷಾಪಿ ಮೇಲೆ ಕೂತ್ಕೊಂಡಿದ್ದಾನೆ. ನಾನು ನಿನ್ನೆ ಹೇಳಿದೆ ಅವನ ಕೆಳಗೆ ಏನದ ಅಂದ್ರೆ ಐಶ್ವರ್ಯದಿಂದ ತುಂಬಿರ್ತಕ್ಕಂಥ ಹಂಡೆ ಅದ, ಹಂಡೆ ತುಂಬ ಐಶ್ವರ್ಯದ ಐಶ್ವರ್ಯದ ಭಂಡಾರ ಅದ ಅವನ ಕೆಳಗೆ ನೆಲದೊಳಗೆ. ಆದ್ರೆ ದರಿದ್ರನ ಯಾರು ಕಲ್ಪನಾ ಬಂದಿದ್ದಾನೆ ಅವನೇನದ ಅಂದ್ರೆ ತಾನು ದರಿದ್ರ ಇದ್ದೀನಿ, ತಾನು ಭಿಕ್ಷುಕಿದ್ದೀನಿ, ತಾನು ಮನುಷ್ಯ ಇದ್ದೀನಿ, ತಾನು ದೇಹ ಇದ್ದೀನಿ ಅನ್ನುವಂಥ ಭಾವದೊಳಗೆ ಅವನು ದುಃಖವನ್ನು ಅನುಭವಿಸ್ತಾ ಇದ್ದ. ಹೆಂಗೋ ಹಂಗೆ ನಾವು ನಮ್ಮ ಪರಿಸ್ಥಿತಿ ಏನಾಗಿ ಕತ್ತಿದೆ ಅಂದ್ರೆ ಆಯುಷ್ಯ ಕಳೆದು ಹೋಗ್ತದೆ. ಅಂಥದ್ರೊಳಗು ಈ ಎಂಥ ಒಂದು ಭಯಾನಕ ಪರಿಸ್ಥಿತಿ ಬಂದಿದೆ ಅಂದ್ರೆ ಯಾವ ಕ್ಷಣಕ್ಕೆ ಅರ್ಥಾತ್ ಏನು ಅಂದ್ರೆ ಮೃತ್ಯು ಹೆಂಗ ಮೃತ್ಯು ಏನ ಸಮರ್ಥ ರಾಮದಾಸ ಅವರು ಮೃತ್ಯು ಸಮಾಸ ಅಂತ ಬರ್ತಾರೆ ದಾಸಬೋಧದಲ್ಲಿ, ಅದ್ರೊಳಗೆ ಬರ್ತಾರೆ ಅದು ಯಾರನ್ನೂ ನೋಡೋದಿಲ್ಲ, ಅರ್ಥಾತ್ ಅವ್ರ ಪರಿಸ್ಥಿತಿ ನೋಡೋದಿಲ್ಲ, ಅವ್ರ ವಯಸ್ಸು ನೋಡುವುದಿಲ್ಲ, ಅವ್ರ ಆರೋಗ್ಯ ಅನಾರೋಗ್ಯ ನೋಡುವುದಿಲ್ಲ,
ಅವ್ರದ್ದೇನದ ಅನ್ನೋದ ಕಾರ್ಯ ಇನ್ನೂ ಆಗ್ಬೇಕಾಗಿದೆ ಅನ್ನೋದನ್ನು ನೋಡೋದಿಲ್ಲ, ಆಗ್ಲಿ ಕತ್ತದ್ದನ್ನು ನೋಡೋದಿಲ್ಲ. ನಮ್ಗೆ ಆಶ್ಚರ್ಯ ಆಯ್ತು ಒಂದು ಪ್ರಸಂಗ ನೋಡಿ. ಏನು ಅಂದ್ರೆ ನಾವು ಒಂದು ಸಲ ಅರ್ಥಾತ್ ಏನ್ ಹೋಗಿದ್ವಿ ಅಂದ್ರೆ ಆ ಹೊನ್ನಾವರಕ್ಕೆ ಹೋದಾಗ ಅಲ್ಲಿ ಮುರುಡೇಶ್ವರ ನೋಡ್ಲಿಕ್ಕೆ ಹೋಗಿದ್ವಿ, ಮುರುಡೇಶ್ವರ ದರ್ಶನಕ್ಕೆ ಹೋಗಿದ್ವಿ. ಅವಾಗ ಅಲ್ಲಿ ಹಿಂದೆ ಗದ್ದಲಿ ಇತ್ತು. ಆ ಮುರುಡೇಶ್ವರ ದೇವಸ್ಥಾನದ ಹಿಂದೆ ಸಮುದ್ರದ ಅಲ್ಲಿಗೆ ಬಹಳಷ್ಟು ಜನ ಸೇರಿದ್ರು. ನಾವು ಆಶ್ರಮದಿಂದ ವಿಜು ಅದೆಲ್ಲಾರು ಬಂದಿದ್ರು, ನಾವು ಹೋಗಿದ್ವಿ. ಅವಾಗ ನಮಗೇನು ಅಂದ್ರೆ ಅಲ್ಲಿ ನೋಡ್ಬೇಕು ಅಂತ ನಾವು ಹೋದ್ರೆ ಅರ್ಥಾತ್ ಪೊಲೀಸರು ಹಿಂಸರು ಹಿಂಸರೆಲ್ಲ ಅಲ್ಲಿ ಕತ್ತಿದ್ರು. ನಾವು ಸ್ವಲ್ಪ ಮುಂದೂತ್ ಹೋಗಿ ನೋಡಿದ್ವಿ ಅಲ್ಲಿ ಪೊಲೀಸರು ಏನ್ ಮಾಡ್ಲಿಕ್ಕತ್ತಿದ್ರು ಅಂದ್ರೆ ಆ ಸಮುದ್ರದ ಮುಳುಗಿರಿ ಕೆಲವು ಹೆಣ ತೆಗಿಲಿಕ್ಕತ್ತಿದ್ರು. ಅವು ಸೀರಿ ಹೆಣ್ಮಕ್ಳು ಸೀರೆ ಎಲ್ಲ ಮ್ಯಾಲ ಸಮುದ್ರದ ಮೇಲೆ ಆ ತೆರೆಗಳ ಜೊತೆಗೆ ತೇಲಾಡ್ತಾ ಇದ್ರು. ಇವರು ಪಕ್ಕಿ ಹಾಕಿ ಹಾಕಿ ಹಗ್ಗ ಬಿಟ್ಬಿಟ್ಟು ಗಳ ಬಿಟ್ಬಿಟ್ಟು ಅವ್ರನ್ನ ತೆಗಿಲಿಕ್ಕತ್ತಿದ್ರು. ಒಂದು ಮೂರ್ನಾಲ್ಕು ಹೆಣ ತೆಗೆದು ಟೆಂಪೋದಾಗ ಮಲಗಿಸಿದ್ರು, ಇನ್ನೂ ಒಂದು ಐದಾರು ಹೆಣ ಅವಧಿ ಅಂತ ತಿಳ್ಕೊಂಡು ಹೇಳಿದ್ರು. ಒಳಗೆ ನಾವು ಯಾರು ಇವರು ಅಂತ ಕೇಳಿ ಅವಾಗ ಅವ್ರು ಹೇಳಿದ್ರು ಏನು ಮುಗಿಸಿದ್ದಾರೆ ಇವರೆಲ್ಲಾರು ಅಲ್ಲಿ ಕುಮಠಾದೊಳಗೆ ಈ ಹುಡುಗ ಹುಡುಗಿದ ಮದುವೆ ನಡೆದದೆ. ಅರ್ಥಾತ್ ಇವರಿಬ್ಬರಿಗೂ ಅಕ್ಕಿ ಕಾಳು ಬಿದ್ದ ಕೂಡಲೇ ಇವರಿಬ್ಬರು ಏನದನೋ ಅರ್ಥ ತಮ್ಮ ಮಿತ್ರರ ಜೊತೆಗೆ ಏನ್ ಮಾಡ್ಲಿಕ್ಕೆ ಬಂದಾರ ಅಂತಂದ್ರೆ ಇಲ್ಲಿ ಮುರುಡೇಶ್ವರ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಬಂದಾರೆ. ಆ ಹಿಂದೆ ಒಂದು ದೊಡ್ಡದೊಂದು ರಾಕ್ ಅದ, ಆ ರಾಕ್ ಮೇಲೆ ನಿಂತ್ಕೊಂಡು ಅರ್ಥಾತ್ ಏನು ಅಂದ್ರೆ ಫೋಟೋ ತೆಗೆಸ್ಕೊಳ್ತಾರ. ಒಬ್ಬ ನಿಂತ ನಿಂತು ಫೋಟೋ ತೆಗೆಸ್ಕೊಳ್ತಿ ತೆಗಿತಿದ್ದ, ಅವ್ರಿಗೆ ಒಂದು ಏಳೆಂಟು ಮಂದಿ ಅರ್ಥ ನಿಂತು ಫೋಟೋ ತೆಗೆಸ್ಕೊಳ್ತಿದ್ರು. ಅವಾಗ ಒಮ್ಮೆಲೆ ಏನಾಯ್ತು ಅಂದ್ರೆ ದೊಡ್ಡದೊಂದು ತೆರಿ ಬಂದು ಅಪ್ಪಳಿಸಿ ಇವ್ರು ಅಷ್ಟೂ ಹೋಗಿಬಿಟ್ರು. ಆ ಫೋಟೋ ತೆಗಿಯ ಒಬ್ಬವ ಅರ್ಥಾತ್ ಉಳ್ಕೊಂಡ ಅವ್ರನ್ನೆಲ್ಲ ತೆಗಿಲಿಕ್ಕತ್ತಿದ್ರು. ಮೃತ್ಯು ಯಾವ ಪರಿಸ್ಥಿತಿಯೊಳಗೆ ಇದ್ದೀರಿ, ಏನ್ ಮಾಡ್ಲಿಕ್ಕತ್ತೀವಿ, ಏನನ್ನೂ ನೋಡೋದಿಲ್ಲ. ಹೆಂಗು ಹಂಗೇನದ ಅಂತಂದ್ರೆ ಜೀವನದೊಳಗೆ ಮೃತ್ಯು ಒದಗಿ ಬಂತು ಅಂದ್ರೆ ನಾನು ಆಗಿನ ಒಂದು ಮನಸ್ಥಿತಿ ಬಗ್ಗೆ ಹೇಳಿಕತ್ತಿನ ಮುಖ್ಯವಾಗಿ ಏನು ಅಂದ್ರೆ ಅವಾಗ ನಾವು ಸಂಪಾದನೆ ಮಾಡಿದ್ದು ಐಶ್ವರ್ಯ ಆಯುಷ್ಯ ತುಂಬಾ ಅನುಭವಿಸಿದ ಭೋಗ ಸುಖ ಅರ್ಥಾತ್ ಏನು ಅಂದ್ರೆ ಉಳಿದದ್ದೆಲ್ಲ ಏನದ ಪಾರಿವಾರಿಕ ಸುಖ ಪ್ರಾಪಂಚಿಕ ಸುಖ ದೇಹ ಸುಖ ಇಂದ್ರಿಯ ಸುಖ ಅದೇ ರೀತಿಯಾಗಿ ನಾವು ಸಂಪಾದನೆ ಮಾಡಿರೋ ಮನಿ ಹೊಲ ಎಸ್ಟೇಟು ಬಂಗ್ಲೆ ಇವು ಯಾವ್ಯಾವ ಏನಾಗುದಿಲ್ಲ ಅಂದ್ರೆ ಅವಾಗ ಸಮಾಧಾನ ಕೊಡುವುದಿಲ್ಲ. ಅಷ್ಟೇ ಅಲ್ಲ, ಅವೆಲ್ಲದರೊಳಗೂ ನಮ್ಮ ವಾಸನ ಸಿಕ್ಕೊಂಡು ನಮ್ಮ ಮನಸ್ಸದೊಳಗನ ಸಿಕ್ಕೊಂಡು ಎಷ್ಟೊಂದು ನಾವು ಪ್ರಾಣ ದೇಹದಿಂದ ಹೊರಗೆ ಹೋಗ್ಲಿಕ್ಕೆ ಚಡಪಡಿಸ್ತದೆ ಅಂತಂದ್ರೆ ಅದನ್ನ ದೇಹ ಬಿಟ್ಟು ಹೋಗ್ಲಿಕ್ಕೆ ವಲ್ಲ ಅದಕ್ಕೆ ತಯಾರಿರುವುದಿಲ್ಲ. ಆದ್ರೆ ಆಯುಷ್ಯದ ಕ್ಷಣ ಮುಗಿದು ಬಿಟ್ಟಿರ್ತದೆ. ಜ್ಞಾನೇಶ್ವರ ಮಹಾರಾಜರು ಬರ್ತಿದ್ದಾರೆ ಏನು ಅಂದ್ರೆ ಆಯುಷ್ಯದ ದಾರ ಪತಂಗದ ದಾರ ಹೆಂಗ ಕಟ್ ಆದ ಕೂಡಲೇ ಪತಂಗ ಹೆಂಗ ಹಾರಿ ಹೋಗ್ಬಿಡ್ತದ ಎತ್ತಲಾಗೋ ಹಂಗ ಆಯುಷ್ಯದ ದಾರ ಕಟ್ ಆತು ಅಂದ್ರೆ ಈ ದೇಹ ಎತ್ತಲಾಗೋ ಹೋಗ್ಬಿಡ್ಬ. ಇದ್ರೊಳಗಿರ್ತಕ್ಕಂತ ಏನದ ಅಂದ್ರೆ ಜೀವನ ಶಕ್ತಿ ಚೈತನ್ಯ ಇದ್ರೊಳಗಿರ್ತಕ್ಕಂತ ಒಂದೇನು ಜೀವದನು ಯಾವ ಕರ್ಮಗಳವ ವಾಸನೆಗಳವ ಪಾಪ ಪುಣ್ಯಗಳವ ಅದೇ ರೀತಿಯ ಸೂಕ್ಷ್ಮವಾಗಿರ್ತಕ್ಕಂತಹ ಪಂಚಮಹಾಭೂತಗಳು ಇಂದ್ರಿಯಗಳು ಇವೆಲ್ಲ ಏನು ಒಂದು ಸೂಕ್ಷ್ಮ ಶರೀರ ಕಾರ್ಮ ಶರೀರದನು ಅವೆಲ್ಲ ಒಳಗಿಂದ ಹಾರಿ ಹೋಗ್ಬಿಡ್ತವೆ. ಈ ದೇಹ ಅನ್ನೋದನ್ನು ಇದೇನಾಗ್ಬಿಡ್ತದ ಅಂದ್ರೆ ಎಲ್ಲದಕ್ಕೂ ಉಪಯೋಗ ಇಲ್ಲದೆ ಇರ್ತಕ್ಕಂಥದ್ದು. ಬಹಳ ಹೊತ್ತು ಇಟ್ಟುಕೊಂಡ್ರು ಅರ್ಥಾತ್ ಏನು ಅಂದ್ರೆ ಸಹನೆ ಆಗದೇ ಇರ್ತಕ್ಕಂಥ ದೇಹವನ್ನ ನಾವು ಕೊನೆಗೆ ಜನರು ಏನ್ ಮಾಡ್ತಾರೆ ಬೇಗನೆ ಸುಟ್ಟು ಬರ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಇಂಥ ಪರಿಸ್ಥಿತಿ ಬರ್ತದೆ. ಆವಾಗ ಏನಾದರೂ ನಮ್ಮ ಸ್ವಲ್ಪ ಸಮಾಧಾನದಿಂದ ಈ ದೇಹ ಬಿಡಬೇಕು ಅಂತಿದ್ರೆ ಅದೇ ಅದಕ್ಕಿಂತ ಮೊದಲು ನಮ್ಮ ಕೈ ಕಾಲು ಕಣ್ಣು ಕಿವಿ ಮೂಗು ನಾಲಿಗೆ ಇವೆಲ್ಲ ಶಿಥಿಲವಾಗಿ ದೇಹಕ್ಕೆ ದೌರ್ಬಲ್ಯ ವಾರ್ಧಕ್ಯದಿಂದ ದೌರ್ಬಲ್ಯ ಆಯಿತು ಉಂಟಾಯಿತು ಅಂದ್ರೆ ನಾವು ಬರೀ ಏನಪ್ಪ ಅಂದ್ರೆ ನಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಸುಖ ಅನುಭವಿಸೋದನ್ನ ಅರ್ಥಾತ್ ಏನು ಅಂದ್ರೆ ಪಿಳಿ 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 ಕಣ್ಣು ಬಿಟ್ಕೋತ ನೋಡ್ಕೋತ ಕೂಡ್ಬೇಕಾಗ್ತದೆ ಹೊರತು ಅದರೊಳಗಿನ ನಮಗೆ ಏನೇನು ಸುಖ ಆಗುದಿಲ್ಲ ಸಮಾಧಾನ ಆಗುದಿಲ್ಲ. ಮನಸ್ಸು ಕಲಿಬಿಲಿ 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 ಆಗ್ತಿರ್ತದೆ, ಮನಸ್ಸು ಒದ್ದಾಡ್ತಿರ್ತದೆ, ತಿನ್ಲಿಕ್ಕೆ ಬರಂಗಿಲ್ಲ ಉಣ್ಲಿಕ್ಕೆ ಬರಂಗಿಲ್ಲ. ಅಂಥದ್ರೊಳಗೂ ರಾತ್ರಿ ಒಂದು ಥಾಲಿ ಪೆಟ್ಟು ಹಚ್ಕೊಡು ಅಂತೀವಿ ಅಂತಾರೆ, ಒಂದ್ ಸ್ವಲ್ಪ ಜುಣಕ ಮಾಡು ಅಂತಾರೆ. ಮನೆಯಾಗಿನವ್ರು ಬೈತಾರೆ ಎದಕ್ಕೆ ತಿಂತೀರಿ ಥಾಲಿ ಪೆಟ್ಟು ಜುಣಕ ಹಾಟಿ ಹಾಕ್ತಾರೆ. ಹಾಟಿ ತಲೆಯಲ್ಲಿ ತಲೆಯಂಗಿಲ್ಲ ಹಾಟಿ ನಾಳೆ ಮುಂಜಾನೆ ಎದ್ದು ಕೂಡಲೇ ಆಮೇಲೆ ಅಡ್ಡಾಡ್ಲಿಕ್ಕೆ ಶುರು ಮಾಡ್ತೀರಿ. ಅರ್ಥಾತ್ ಏನು ಅಂದ್ರೆ ಹೊಟ್ಟೆ ಜಾಡಿಸ್ತದೆ ತ್ರಾಸ ಆಗ್ತದೆ. ಎದಕ್ಕೆ ಸುಮ್ಮನೆ ಸ್ವಸ್ಥ ಕೂಡ್ಬೇಕಿಲ್ಲ ಅಂತ ತಿಳ್ಕೊಂಡು ಬಯಸ್ಕೊಂಡಾದರೂ ಕೂಡುವಷ್ಟು ಬುದ್ಧಿ ನಮಗೆ ಅವಾಗ ಉಳಿತದೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ ಅವಾಗ ಏನಾದರೂ ಚೂಚ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ಬೇಕಿದ್ರೆ ನಾವು ಏನಾದರೂ ಒಂದು ಏನ್ ಮಾಡಬೇಕು ಅಂತಂದ್ರೆ
ಭಗವಂತನ ಒಂದು ಸಾಧನೆ ಮಾಡಬೇಕು ಭಗವಂತನ ಪ್ರಾಪ್ತಿಯ ಸಾಧನೆ ಮಾಡಬೇಕು ಭಗವಂತನ ಭಕ್ತಿ ಮಾಡಬೇಕು ನಾಮಸ್ಮರಣೆ ಮಾಡಬೇಕು ಉಪಾಸನೆ ಮಾಡಬೇಕು ಕಬೀರ ಸಬ್ ಜಗ ನಿರ್ಧನ ಧನವಂತ ನಹಿ ಕೋಯಿ ಧನವಂತ ಸೋ ಜಾನಿಯೇ ಜಾಕೆ ರಾಮ ನಾಮ ಧನವೇ ಕೊನೆಗೆ ಶ್ರೀಮಂತಿಕೆಯ ಒಂದು ಭಾವ ಅರ್ಥಾತ್ ಏನು ನಾವು ದುಡ್ಡು ಗಳಿಸಿ 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 ಮನುಷ್ಯನ ಒಂದು ಅಭಿಮಾನ ಬೆಳಕೋತ ಹೋಗ್ತದೆ ಏನು ಅಂದ್ರೆ ನಾ ಶ್ರೀಮಂತ ಇದ್ದೀನಿ ನಾನು ಐಶ್ವರ್ಯವಂತ ಇದ್ದೀನಿ ನಾನು ಹಂಗಿದ್ದೀನಿ ಅರ್ಥಾತ್ ಏನು ಅಂದ್ರೆ ನನ್ನ ಕಡೆಗೆ ಅಷ್ಟೊಂದು ದುಡ್ಡಿದೆ ಕೋಟಿ ಗಟ್ಟಲೆ ಹಣ ಇದೆ ಮನಗಟ್ಟಲೆ ಬಂಗಾರದ ಅರ್ಥಾತ್ ಏನು ಅಂದ್ರೆ ಕ್ವಿಂಟಲ್ ಗಟ್ಟಲೆ ಬೆಳ್ಳದ ಅನ್ನುವಂತ ಭಾವ ಎಲ್ಲ ಏನದ ನಮಗೆ ಮನುಷ್ಯನಾಗ 24 ತಾಸು ಆವಾಗ ಎಷ್ಟು ನಾವು ಅವನು ಧರ್ಪಡಿಸಿದ್ರು ಅರ್ಥಾತ್ ಅವೆಲ್ಲ ಮನುಷ್ಯನ ಬಂದ್ರೆ ಏನೇನು ಉಪಯೋಗ ಆಗುವುದಿಲ್ಲ ಎದ್ದ ಅಡ್ಡಾಡಿ ನೋಡ್ಲಿಕ್ಕೆ ನಮ್ಮಲ್ಲಿ ಶಕ್ತಿ ಇರುವುದಿಲ್ಲ ಅವನ್ನೆಲ್ಲ ಇಂಥ ಪರಿಸ್ಥಿತಿ ಒಬ್ರು ನಮ್ಗೆ ಏನಂದಿದ್ರು ಅಂದ್ರೆ ಬೆಳಗಾವಲ್ಲಿ ಇದ್ದಾಗ ಒಬ್ರು ನಮ್ಮ ತಂದೆಯವ್ರು ನಿಮ್ಮನ್ನು ಬಹಳ ನೆನೆಸಿಕತ್ತಾಗಿ ಬರ್ಲಿ ಅಂತ ತಿಳ್ಕೊಂಡಂದ್ರು ಮನೆ ಕರ್ಕೊಂಡು ಹೋದ್ರು ನಾ ಹೋದ್ವಿ ಅವ್ರ ಮನೆಗೆ ಅವಾಗ ಅವರು ಒಳಗೆ ಕೋಲ್ಯಾಕ ಕೂತಿದ್ರು ನಾವು ಒಂದು 7-8 ಕೋಲಿ ದಾಟಿ ಹೋದಾಗ ಅವ್ರು ಕೋಲಿ ಬಂತು ಅಡ್ಡ ಮನೆಯದು ಮಕ್ಕಳು ಬಹಳ ದೊಡ್ಡ ಒಂದು ಉದ್ಯೋಗದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಕೋಟ್ಯಾಧೀಶರು ಶ್ರೀಮಂತರು ಆಮೇಲೆ ಮನೆ ತುಂಬಾ ವಸ್ತು ಒಡವಿ ಅದು ಇದು ಸಾಮಾನು ಸಟ್ಟು ಬಿದ್ದಿದ್ದು ನಮ್ಮಂತ ದರಿದ್ರ ನಾವು ದರಿದ್ರಗಳು ನಮ್ಗೆ ನೋಡಿ ನಮ್ಗೆ ಆಶ್ಚರ್ಯ ಆಗ್ತಿತ್ತು ಎಷ್ಟೇ ವಸ್ತುಗಳನ್ನು ತುಂಬಿಟ್ಟುಕೊಂಡಾರಪ್ಪ ಆಮೇಲೆ ನಮ್ಗೊಂದು ಮನುಷ್ಯನ ಒಂದು ಸಿದ್ಧಾಂತ ತಲೆಯಾಗಿ ಬಂತು ಏನು ಅಂದ್ರೆ ಯಾರ ಮನೆಯೊಳಗೆ ಸುಖಾನುಕೂಲತೆಯ ಸಾಮಗ್ರಿಗಳು ಎಷ್ಟು ಹೆಚ್ಚಿಗೆ ಅವನು ಆ ಮನೆಯೊಳಗಿರ್ತಕ್ಕಂಥವರಷ್ಟು ದುಃಖಿಗಳಿದ್ದಾರೆ ಮತ್ತು ಯಾರ ಮನೆಯೊಳಗೆ ಸುಖಾನುಕೂಲತೆಯ ಸಾಮಗ್ರಿಗಳು ಎಷ್ಟು ಕಡಿಮೆಯವನು ಆ ಮನೆಯೊಳಗಿರೋರು ಅಷ್ಟು ಶ್ರೀಮಂತರಿದ್ದಾರೆ ಅಷ್ಟ ಸುಖಿ ಇದ್ದಾರೆ ಅಂತನ್ನುವಂಥ ಭಾವ ಬಂದು ದಟ್ ಮ್ಯಾನ್ ಇಸ್ ರಿಚೆಸ್ಟ್ ಫುಲ್ ಪ್ಲೇಸರ್ಸ್ ಆರ್ ಚೀಪೆಸ್ಟ್ ಅದು ನಿನ್ನ ನಾನು ಹೇಳಿದೆ ಯಾವ ಮನುಷ್ಯನಿಗೆ ಅನ್ನ ಸಾರು ಅಥವಾ ಚಟ್ನಿ ಭಕ್ತಿ ತಿಂದು ಚಾಪಿ ಮೇಲೆ ಗಡದ್ದಲಿದ್ದಂಥದನು ಅವನಂಥ ಶ್ರೀಮಂತ ಯಾರೂ ಅಲ್ಲ ಯಾವ ಮನುಷ್ಯ ಇಲ್ಲದನು ಪಂಚ ಪಕ್ವಾನ್ ಆಗಲಿ ಅಥವಾ ಏನಪ್ಪ ಅಂದ್ರೆ ಬಡ ಬರ ಹೋಟೆಲ್ನಾಗಿದ್ದು ಬೇಕರಿ ಒಳಗಿದ್ದು ಸುಟ್ಟು ಸುಡಗಾಡ ತಿಂದು ಅರ್ಥಾತ್ ಹೋಮ್ ಗಾದಿ ಮೇಲೆ ಉಳ್ಳೆಯಾಡಿದ್ರು ನಿದ್ದೆ ಹತ್ತುವುದಿಲ್ಲೋ ಅವನಂಥ ದರಿದ್ರ ಯಾರು ಅಲ್ಲ ಅಂತ ತಿಳ್ಕೋಬೇಕು ತಾತ್ಪರ್ಯ ಏನು ಅಂತಂದ್ರೆ ನಾವು ಬರೀ ಹುಯ್ಯಂತ ಸಾಮಾನು ತಂದು ಹಾಕಿ ಕೊಟ್ಕೊಂಡ್ವಿ ಬೈ ಬ್ಯಾಂಕಿನಾಗ ಎಷ್ಟೋ ಮಂದಿನ ಎಂಥವ್ರು ನೋಡಿನಿ ಅಂದ್ರೆ ಮುಂಜಾನೆ ಎದ್ದ ಕೂಡಲೇ ಆ ಪಾಸ್ಬುಕ್ ಚೆಕ್ ಬುಕ್ ಮಾಲಿ ಪಡ್ಕೊಂಡು ಬಂದವರ ಮುಂಚೆ ದೇವರಿಗೆ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ಆ ಪಾಸ್ಬುಕ್ ಚೆಕ್ ಬುಕ್ ತೆಗೆದು ಅವನೇನಪ್ಪ ಅಂದ್ರೆ ಹಿಂಗೆ ಹಣ್ಣಿಗೆ ಹಚ್ಚಿಕೊಂಡು ಅರ್ಥಾತ್ ಆಮೇಲೆ ಅವನ ಮತ್ತೆ ಕಪಾಟಿನಾಗ ಇಟ್ಟು ಆಮೇಲೆ ಏನಪ್ಪ ಅಂದ್ರೆ ಚಹಾ ಕುಡಿದು ಪಡೆದು ಮಾಡ್ತಿರ್ತಕ್ಕಂಥವ್ರು ನೋಡಿನಿ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ನೋಟಿ ಅನಿಸೋದ್ರೊಳಗೆ ಎಷ್ಟದೇ ಅವ್ರದ್ದು ತನ್ಮಯತ ತತ್ಪರತ ಆಗಿರ್ತಾ ಅಂದ್ರೆ ಹೊಸ ಹೊಸ ನೋಟಿ ಅನಿಸೋದನ್ನ ಒಬ್ಬರು ನೋಡಿದ್ವಿ ನಾವು ಅರ್ಥಾತ್ ಏನು ಅಂದ್ರೆ ಅವ್ನು ಅಯ್ಯ ಎಷ್ಟೆಷ್ಟು ನೋಟಿ ಅನಿಸಕತ್ತೆ 50-50 ನೋಟಿ ಅನಿಸಕತ್ತಿದ್ದ ಅವಾಗ ಅವನ ಬಾಯಾಗಿದ್ದ ಜ್ವಲ್ ಬೇಳಿ ಕತ್ತಿದ್ ಅಷ್ಟೊಂದು ರಸಾನುಭೂತಿ ಆಗ್ತದೆ ಅವನಿಗೆ ಆ ದುಡ್ಡು ಅನಿಸೋದ್ರೊಳಗೆ ಅಷ್ಟೊಂದು ರಸಾನುಭೂತಿ ಆಗ್ತದೆ ಮತ್ತು ಬ್ಯಾಂಕ್ನಾಗ ಅಷ್ಟು FD ಅದ ಇಷ್ಟು FD ಅದ 50 ಲಕ್ಷದ 60 ಲಕ್ಷದ ಕೋಟಿ ಅದ 2 ಕೋಟಿ ಅದ ಅರ್ಥಾತ್ ಏನು ಅಂದ್ರೆ 5 ಕೋಟಿ ಅದ 4 ಕೋಟಿ ಅದ ಅಂತ ಅನ್ನೋದ್ರೊಳಗೆ ಎಷ್ಟದೇ ಅವರಿಗೆ ಅಭಿಮಾನ ಆದ್ರೆ ಇದೆಲ್ಲ ಏನಾಗ್ತದೆ ಅಂದ್ರೆ ನಾಳೆ ವಾರ್ಧಕ್ಕೆ ಬಂತು ಅಂದ್ರೆ ಅಂಗಂ ದಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ಅನ್ನೋ ಹಾಗೆ ಶಂಕರಾಚಾರ್ಯ ಬರೆದಿದ್ದಾರೆ ತದಪಿನ ಮುಂಚೆ ತ್ಯಾಶ ಪಿಂಡಂ ಅನ್ನೋ ಹಂಗ ಅವಾಗ ಇವೆಲ್ಲ ತಲೆಯಾಗಿ ಬರ್ಲಿ ಕತ್ತು ಅಂತಂದ್ರೆ ಅವನ್ನೆಲ್ಲ ನೆನೆಸ್ಕೊಂಡು ಮನಸ್ಸು ಎಷ್ಟದೇ ಚಡಪಡಿಸ್ತದೆ ಅಂದ್ರೆ ತಡ್ಕೊಳಕಾಗಿಲ್ಲ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರೆದು ಅದನ್ನ ಬಹಳ ಖರ್ಚು ಮಾಡಬೇಡಪ್ಪ ಅದನ್ನ ತೆಗೆದಿಟ್ಕೊಡ್ರಿ ಅವನ್ನೆಲ್ಲ ಏನದನು ಹಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ನಾವೆಲ್ಲ ಬರೋಬ್ಬರಿ ಮಾಡ್ತೀವಿ ಏ ಅಪ್ಪ ನೀವು ಸುಮ್ಮನೆ ಮಲ್ಕೊಡ್ರಿ ಅಂತ ನೀವು ಸುಮ್ಮನೆ ಇರ್ರಿ ನಾವೆಲ್ಲ ನಮಗೆಲ್ಲ ತಿಳಿತದ ಅಂತ ತಿಳ್ಕೊಂಡು ಅವರು ಅದನ್ನ ಕಣ್ ಮುಂದನ ಅದನ್ನ ಏನದ ಅಂತ ಖರ್ಚು ಮಾಡೋದು ತಿನ್ನೋದು ಕುಡಿಯೋದು ನೋಡಿ ನಮ್ಮ ಮನಸ್ಸಿಗೆ ಎಷ್ಟದ ತಾಪ ಆಗ್ತದೆ ಅಂದ್ರೆ ಮಕ್ಕಳಿಂದ ಸುಖ ಆದೀತು ಅರ್ಥಾತ್ ಏನು ಮಹಾರಾಜ ಹೇಳ್ತಿದ್ರು ತಿಳ್ಕೊಂಡಿಟ್ಕೊಂಡಿರ್ಬೇಕೇನು ಅಂದ್ರೆ ಯಾವ ರೀತಿಯಾಗಿ ನಾವು ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ದುಡ್ಡು ಬೇಕಾಗಿತ್ತು ನಮಗೇನಾದ್ರೂ ಮನೆಯಾಗಿ ವಸ್ತು ಒತ್ತಿ ಇಡಬೇಕು ಅಂತ ಅನ್ನಿಸ್ತೀವಿ ಕೊನೆಗೇನಪ್ಪ ಅಂತಂದ್ರೆ ಹೆಂಡತಿ ಕೈಯಾಗಿ ನಾನು ಚಲೋ ಬಿಲ್ವರು ತಗೊಂಡು ಹೋಗಿ ಅಥವಾ ಅವ್ನ ಬಳಿ ತಗೊಂಡು ಹೋಗಿ ಒಬ್ಬರ ಕಡೆಗೆ ಒತ್ತಿ ಇಟ್ಟು ಒಂದು 5,000 ರೂಪಾಯಿ ತಗೊಂಡು ಬಂದು ನಮ್ದೇನೋ ಕಾರ್ಯ ಮುಗಿಸ್ಕೊಂಡ್ವಿ ಕಾರ್ಯಕ್ರಮ ಆ ಒತ್ತಿ ಇಟ್ಕೊಂಡು ಅವರಿಗೆ
ಬಳೆಗಳನ್ನಾಗಲಿ ಅಥವಾ ಆಭರಣಗಳನ್ನಾಗಲಿ ಅವನ್ನೇನು ಯಾವುದೋ ಒಂದು ಪ್ರಸಂಗದಲ್ಲಿ ಹಾಕೊಂಡು ಅಡ್ಡಾಡಿ ಹಾಕೋತೀವಿ ಅಥವಾ ಅವುಗಳನ್ನು ನಾವು ಉಪಯೋಗ ಮಾಡ್ಕೋತೀವಿ ಅನ್ನುವಂತ ಅಧಿಕಾರಿ ನನಗಿಲ್ಲ. ಹೆಂಗೋ ಹನು ಮಹಾರಾಜರು ಏನಂದ್ರು ಅಂದ್ರೆ ಅರ್ಥಾತ್ ಏನೊಂದು ಹೊಟ್ಟೆಗೆ ಹುಟ್ಟಿರು ಮಕ್ಳು ಯಾಕಾಗುವ ಮೊದಲನೇ ಮಾತು ಏನಂದ್ರು ಅಂದ್ರೆ ಅವ್ರು ನಾವು ಹಿಂಗ ಮಾಡ್ತೀವಿ ಅನ್ನೋದು ನಮ್ಮ ಕೈಯಾಗಿಲ್ಲ ಮೊದಲಿದ್ದು. ಎರಡನೇದ್ದು ಏನು ಅಂದ್ರೆ ಅವರಿಂದ ಯಾವುದೇ ಪ್ರಕಾರವಾಗಿರ್ತಕ್ಕಂತಹ ಸುಖದ ಕಲ್ಪನೆ ಮಾಡುವುದಂದ್ರೆ ಪಾಪದ ಅಂತೆ ಮಹಾರಾಜ ಹೇಳಿದ್ರು. ಮಕ್ಕಳಿಂದ ಸುಖ ಸಿಗುತ್ತದೆ ಅಥವಾ ಸುಖ ಆಗಬೇಕು ಸುಖ ಪಡಬೇಕು ನಮ್ಗೆ ಅವರಿಂದ ಸುಖ ಆಗಬೇಕು ಅಂತ ಅನ್ಸೋದು ವಸ್ತುತಃ ಏನದ ಪಾಪದ. ಅವ್ರು ನಮ್ಮ ಕಡೆಗೆ ಭಗವಂತ ಅಡುವು ಇಟ್ಟಿರ್ತಕ್ಕಂಥ ವಸ್ತು ಅಂತ ತಿಳ್ಕೊಂಡು ಅವ್ರನ್ನ ನಾವು ಸಂರಕ್ಷಣೆ ಮಾಡುವುದು ಅಷ್ಟೇ ಇರ್ತದೆ ಹೊರತು ಅವ್ರು ಉಪಯೋಗ ಮಾಡಿಕೊಡುವುದು ಅವರಿಂದ ಸುಖ ಪಡುವುದು ಅನ್ನುವಂಥದ್ದೇನಿಲ್ಲ ಅಂದ್ರೆ ನಮ್ಮ ಕರ್ತವ್ಯ ಅಲ್ಲ ಮತ್ತು ನಮ್ದೇನದು ಏನಲ್ಲ ಅಂತಂದ್ರೆ ಅದು ಉಚಿತ ಅಲ್ಲ. ಅವರವ್ರ ಪ್ರಾರಬ್ಧಾನುಸಾರವಾಗಿ ಅವ್ರಿಗೇನು ಇದು ಆಗಬೇಕು ಇದು ತನಕ ಅವ್ರನ್ನ ಸಂರಕ್ಷಣೆ ಮಾಡಬೇಕು. ಯಾವ ರೀತಿ ಅಳಿವಿಟ್ಟುಕೊಂಡು ಸಾಮಾನವನ್ನು ನಾವು ಸಂರಕ್ಷಣೆ ಮಾಡ್ತೀವಿ ಹೆಂಗು ಹಂಗ ಮಕ್ಕಳನ್ನ ಸಂರಕ್ಷಣೆ ಮಾಡೋದು ಅವ್ರಿಗೇನು ಶಿಕ್ಷಣ ಕೊಡಿಸ್ಬೇಕು ಅದನ್ನು ಕೊಡಿಸೋದು ಪಾಸ್ ಆದರೂ ಸಮ ಅಡ್ಡಿ ಇಲ್ಲ ನಪಾಸ್ ಆದರೂ ಅಡ್ಡಿ ಇಲ್ಲ ಅನ್ನೋ ಭೂಮಿಕಾ ಇಟ್ಟುಕೊಂಡೇ ನಾವು ಮಾಡಬೇಕು. ಇವತ್ತಿನಿಂದನೇ ನಾವು ಮನುಷ್ಯನ ನಿರ್ಧಾರ ಮಾಡಬೇಕಲ್ಲ. ಏನು ಅಂದ್ರೆ ನಮ್ಮ ವಾರ್ಧಕ್ಯ ಏನದನು ಭೌಸಾಹೇಬರು ವಾರ್ಧಕ್ಯದಂಥ ವಾರ್ಧಕ್ಯ ಆಗಬೇಕು. ಭೌಸಾಹೇಬರು 97-92 ವರ್ಷ ಆಗಿದ್ದು ಅವಾಗ ಮಹಾರಾಜರಿಗೆ ಅವರು ಒಂದು ವರ್ಷ ಒಂದು ದಿವಸ ಏನು ಮಹಾರಾಜನನ್ನು ಕರ್ಕೊಂಡು ಹೋಗಿದೆ ಮಹಾರಾಜಕ್ಕೆ ಯಾಕೆ ನಿಮ್ಗೆ ಬ್ಯಾಸರ ಬಂದದೆ ಇಲ್ಲ. ಅವಾಗ ಅವ್ರು ಹೇಳಿದ್ರು ಮತ್ತೆಲ್ಲ ಕೈಕಾಲುಗಳೆಲ್ಲ ಶಿಥಿಲ ಆಗ್ಯಾವ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ 13 ಅಕ್ಷರೂ ಅಲ್ಲಿ ಬರಂಗಿಲ್ಲ ಕಣ್ ಕಾಣಿಸಂಗಿಲ್ಲ ಕಿವಿ ಕೇಳಿಸಂಗಿಲ್ಲ ಮತ್ತಿದ್ದೇನು ಮಾಡಬೇಕು ಅಂತಂದಾಗ ಮಹಾರಾಜ ಹೇಳಿದ್ರು ಭೌಸಾಹೇಬ್ ಈ ಅವಸ್ಥಾದೊಳಗೂ ನಾನು ನಿಮ್ಮನ್ನು ಯಾಕಿರ್ತೀನಿ ಅಂತಂದ್ರೆ ಈ ಅವಸ್ಥಾದೊಳಗೂ ಸಮಾಧಾನ ಎಲ್ಲಿ ಬರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲಿ ಅಂತಿದ್ದೀನಿ. ನಾವು ಉದಾಹರಣೆ ಆಗ್ಬೇಕು ನಮ್ಮ ವಾರ್ಧಕ್ಯ ಆದರ್ಶಪೂರ್ಣ ಆಗ್ಬೇಕು. ನಮ್ಗೆ ಯಾವಾಗ ಏನು ಯಾವುದೂ ಪ್ರಪಂಚದ ವಾಸನ ಇರಬಾರ್ದು ನಾವು ಶಾಂತವಾಗಿ ಹೋಗಬೇಕು ಅಂತಂದ್ರೆ ಇವತ್ತಿನಿಂದಲೇ ನಾವು ಭಗವತ್ ಪರಾಯಣ ಆಗಬೇಕು. ಏನಾದರೂ ಒಂದು ಭಗವಂತನ ವಿಷಯವಾಗಿ ನಮ್ಮ ಆತ್ಮೋದ್ಧಾರದ ವಿಷಯವಾಗಿ ಸಾಧನೆ ಮಾಡಿಕೊತೇ ಇರಬೇಕು. ನಾಮಸ್ಮರಣೆ ಮಾಡಲಿ, ರಾಮನಾಮ ಬರೀರಿ, ಹನುಮಾನ್ ಚಾಲೀಸ ಅಂದ್ರಿ, ಮತ್ತೆ ಅವರು ವೃತ ವೈಕಲ್ಯ ಅರ್ಥಾತ್ ಏನು ಅಂದ್ರು ಈ ರೀತಿಯಾಗಿ ಮಹಾರಾಜರ ಚರಿತ್ರೆ ಓದಬೇಕು, ಪ್ರವಚನ ಓದಬೇಕು. ಯಾವುದೇ ಒಂದು ಪ್ರಕಾರದಿಂದ ನಾವು ಭಗವತ್ ಪರಾಯಣ ಆಗಿದ್ವಿ ಅಂದ್ರೆ ಇದು ಅವಾಗ ತಲೆಯಾಗಿ ಬಂತು ಅಂದ್ರೆ ಸಮಾಧಾನ ಅನ್ನಿಸ್ತದೆ, ಮನಸ್ಸಿಗೆ ಶಾಂತಿ ಅನ್ನಿಸ್ತದೆ. ನಮ್ಮ ಜೀವನದಲ್ಲಿ ನಾವು ಮಾಡಿರ್ತಕ್ಕಂಥ ಇದೆಲ್ಲ ಪುಣ್ಯ ಏನದನ್ನು ಅವಾಗ ನಮ್ಮ ಮನಸ್ಸಿನ ಸುಖ ಶಾಂತಿ ಸಮಾಧಾನಕ್ಕೆ ಕಾರಣ ಆಗ್ತದೆ. ಆಯುಷ್ಯ ಎಲ್ಲ ಬರೀ 24 ತಾಸು ಪ್ರಪಂಚದಲ್ಲಿ ಹಾಕಿ ಅರ್ಥಾತ್ ಏನು ಅಂದ್ರೆ ಹೆಂಡಾತು ಮಕ್ಕಳಾತು ಮನೆಯಾತು ಹೊಲ ಆತು ಹೆಂಡರು ಮಕ್ಕಳು ಮನೆ ಹೊಲ ಮಿಥ್ಯಾ ಎಂದು ತಿಳಿಯಬೇಕು. ದೇವರು ಒಬ್ಬನೇ ಶಾಶ್ವತ, ಅಹೋ ರಾತ್ರಿ ನಾಮಸ್ಮರಣೆಯ ಕಾಲಕ್ರಮಣ ಮಾಡಬೇಕು ಅಂತ ಬ್ರಹ್ಮಾನಂದ ಮಹಾರಾಜ ಹೇಳಿದಂಗೆ ನಾವು ಅದರೊಳಗೂ ಇಂಥ ಪ್ರಚಂಡ ಈ ಕೊರೋನಾದ ನಿಮಿತ್ತವಾಗಿ ನಾವು ಏನ್ ಮಾಡಿದ್ರು ಮನಸ್ಸಿನಾಗ ಏನು ಬಂತು ಅಂದ್ರೆ ಈಗ ಬಂದ 100 ಕೋಟಿ ರಾಮನಾಮ ಬರೆದಿವಿ. ಮತ್ತೆ ನಮಗೆ ಅನಿಸ್ತೇನು ಅಂದ್ರೆ ಇನ್ನೊಂದು ಪ್ರಕಾರದಿಂದ ನಾವು ಏನಾದರೂ ಒಂದು ಭಗವಂತನ ಭಕ್ತಿ ಮಾಡಬೇಕು, ಅರ್ಥಾತ್ ಭಗವಂತನ ಒಂದು ಉಪಾಸನೆ ಭಾವದಲ್ಲಿ ಏನಾದರೂ ಒಂದು ಭಗವಂತನ ಸ್ತುತಿ ಸ್ತೋತ್ರ ಅನ್ನಬೇಕು ಅಂತ ಅನಿಸಿದಾಗ ಎಲ್ಲರಿಗೂ ಅತ್ಯಂತ ಇಡೀ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಭಕ್ತರಿಗೆ ಸಾಧಕರಿಗೆ ಆಸ್ತಿಕರಿಗೆ ಭಾವಿಕರಿಗೆ ಅಲ್ಲಿಗೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥದ್ದು ಅನುಕೂಲವಾಗಿರುವುದು. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಆರಾಧ್ಯ ದೈವತವಾಗಿರ್ತಕ್ಕಂಥದ್ದು ಮಾರುತಿ ಉಪಾಸನಾ ನೇಮಸ್ಥ ವಾಡವಿಲ ಪರಮಾರ್ಥ ರಾಮದಾಸಿ ಮತ್ತು ಯಾವ ನಮ್ಮ ಸದ್ಗುರುಗಳ ಮಹಾರಾಜರು ಅರ್ಥಾತ್ ಸಾಕ್ಷಾತ್ ಮಾರುತಿ ಅವತಾರವೇ ಆಗಿರುವುದರಿಂದಾಗಿ ಮತ್ತು ಸಮರ್ಥ ರಾಮದಾಸ ಸ್ವಾಮಿಗಳು ಸಹಿತ ಮಾರುತಿ ಅವತಾರ ಆ ಸಮರ್ಥ ರಾಮದಾಸ ಸ್ವಾಮಿಗಳ ಅವತಾರನೇ ಮಹಾರಾಜರು ಅಂತಿದ್ದಾಗ ಮಾರುತಿ ಸ್ವರೂಪರೇ ಆಗಿರ್ತಕ್ಕಂಥ ಮಹಾರಾಜರನ್ನು ನಾವು ಪ್ರಾರ್ಥನೆ ಮಾಡಿದಂಗೆ ಆಗ್ತದೆ. ಮಹಾರಾಜರು ಹೇಳಿದ್ರು ನಿಮಗೆ ನನಗೇನಾದರೂ ಹೇಳಬೇಕು ಅಂತ ಅನಿಸಿದ್ರೆ ನೀವೇನ್ ಮಾಡ್ರಿ ಅಂದ್ರೆ ಮಾರುತಿ ಮುಂದೆ ಹೇಳಿ ನಿಂತ್ಕೊಂಡು ಹೇಳ್ರಿ ಅದ್ ನನಗೆ ಮುಗ್ತದೆ ಅಂತ ತಿಳ್ಕೊಂಡು ಅನಿಸಿದ್ರು. ಹೆಂಗು ಹಂಗ ನಾವು ಮುಂದೆ ಕೂತ್ಕೊಂಡ್ರು ಮಹಾರಾಜರು ಮುಂದೆ ಕೂತ್ಕೊಂಡ್ರು ಮಾರುತಿ ಮುಂದೆ ಕೂತ್ಕೊಂಡು ನಾವು ಹನುಮಾನ್ ಚಾಲೀಸ ಅನ್ಕೋತೇ ಇದ್ರೆ ಅಥವಾ ನಮ್ಗೆ ಹೆಂಗದನ್ನು ಎಲ್ಲಿದ್ದೀವೋ ಅಲ್ಲಿ ಯಾವ ಪರಿಸ್ಥಿತಿ ಒಳಗಿದ್ಯೋ ಆ ಪರಿಸ್ಥಿತಿ ಒಳಗ ನಾವು ಅಂತಃಕರಣದಿಂದ ಭಕ್ತಿ ಭಾವದಿಂದ ಹನುಮಾನ್ ಚಾಲೀಸ ಅನ್ಕೋತ ಇದ್ವಿ ಅಂದ್ರೆ ರಾಮನಾಮ ಬರೆಯೋದ್ರ ಬಗ್ಗೆ ಎಷ್ಟದೇ ಜನರು ತನ್ಮಯ ಆಗಿಬಿಟ್ಟಿದ್ರು ಅಂದ್ರೆ ನಮ್ಗೆ ಎಷ್ಟು ಸಂತೋಷ ಆಗ್ತದ ನೋಡಿ.
ನಮಗೆ ಇನ್ನು ಮಾತ್ರ ಮುಗಿಸೋ ವಿಚಾರವೇ ಇಲ್ಲ. ಅರ್ಥಾರ್ಥ ನಾವು ಅದರ ಸಲುವಾಗಿ ಮತ್ತೊಂದು ಅದಕ್ಕಿಂತಲೂ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಏನು ಮಾಡಿವಿ ಅಂದ್ರೆ ಪ್ರತಿಯೊಂದು ಕುಟುಂಬಕ್ಕನೇ ಮನೆ ಮನೆಗೆ ಒಂದೊಂದು ದೊಡ್ಡ ಪುಸ್ತಕ ಕೊಟ್ಬಿಡ್ಬೇಕಂತ ಮಾಡಿವಿ. ಅದ್ರ ಮನೆ ಮನೆಗೆ ಎಲ್ಲರೂ ಬರೆದು ತುಂಬಿಸಬೇಕು ಅನ್ನುವಂಥದ್ದು ಈ ಸದ್ಯಾನ ಪುಸ್ತಕದ ಸಾಧಾರಣ ಒಂದು 8 ಪಟ್ಟು ಪುಸ್ತಕ ಏನದನ್ನು ಅದು ನಮ್ಗೆ ಎಲ್ಲರಿಗೂ ಮಾಡಿಕೊಡ್ಬೇಕು ಅನ್ನುವಂಥ ವಿಚಾರದ ಒಂದ ಪುಸ್ತಕದಲ್ಲಿ 1 ಲಕ್ಷ ರಾಮನಾಮ ಹಿಡಿಯುವಂತಹದ್ದನ್ನು ಮಾಡಿಸಿಕೊಡ್ಬೇಕು ಅಂತ ವಿಚಾರ ಇದೆ. ಅದಕ್ಕನುಸಾರವಾಗಿ ಅವನು ಸಹಿತ ಸ್ವಲ್ಪ ಈ ಲಾಕ್ಡೌನ್ ಗಿಡೌನ್ ಮುಗಿದು ಅಂದ್ರೆ ನಾವು ಈ ಗಾಡಿಗಳು ವಾಹನಗಳು ಅಡ್ಡಾಡಲಿಕ್ಕೆ ಶುರು ಮಾಡಿದ್ರೆ ಅತ್ಲ ಇತ್ತ ಕಳಿಸ್ಲಿಕ್ಕೆ ಅನುಕೂಲ ಆಗುವ ದೃಷ್ಟಿಯಿಂದ ಅವನಿಗೆ ಸದ್ಯ ನಾವು ಅರ್ಥಾರ್ಥ ಮಾಡ್ಲಿಕ್ಕೆ ಹೇಳಿದೀವಿ. ಅವ್ರು ಮಾಡ್ತಾ ಇದ್ದಾರೆ ಮತ್ತು ಅವು ಸಹಿತ ತಯಾರಾಗುವುದರೆಲ್ಲರಿಗೂ ಒದಗಿಸ್ತಕ್ಕಂಥ ಒಂದು ಅರ್ಥಾರ್ಥ ವ್ಯವಸ್ಥೆಯನ್ನು ಮಾಡುವಂತಹ ಸಂಭವ. ಆದ್ರಿಂದ ಈಗ ಸದ್ಯ ನಮಗೆ ಅನ್ನಿಸ್ತದೆ ಏನು ಅಂದ್ರೆ ಎಲ್ಲರೂ ಇಂಥ ಪರಿಸ್ಥಿತಿ ಒಳಗೆ ಇದ್ದೀವಿ. ನಮ್ಮ ನಮ್ಮ ಮನೆ ಒಳಗೆ ಕೂಡುವ ಪರಿಸ್ಥಿತಿ ಒಳಗೆ ನಾವು ಸುಮ್ಮನೆ ಕೂಡುದಾನೆ ಅರ್ಥಾರ್ಥ ನಮಗೆ ಇವತ್ತು ಎಷ್ಟು ನಮ್ಮದು ನಿತ್ಯ ಜಪ ಅದನ್ನು ಅದನ್ನೆಲ್ಲ ಮಾಡುವುದು ಅದಕ್ಕಿಂತ ಎಷ್ಟು ಹೆಚ್ಚಿಗೆ ಶಕ್ತಿ ಅದನ್ನು ಮಾಡುವುದು. ಉಳಿದ ಸಮಯ ಏನದನ್ನು ರಾತ್ರಿ ನಿದ್ದೆ ಹತ್ತಲಿಲ್ಲ ಎದ್ದು ಕೂತೇನೋ ಶ್ರೀ ಗುರು ಚರಣ ಸರೋಜ ಗುರು ಸುಧಾರಿ ಬರಣೋ ರಘುಬಲ ಬಿಮಲ ಜಸು ಯೋಧಾಯಕ ಫಲ ಚಾರಿ. ಎಲ್ಲರಿಗೂ ಎಚ್ಚರ ಆಗುವಂಗೆ ಜೋಳ ಅನ್ನಬಾರ್ದು. ಆದ್ರೆ ಏನು ಅಂದ್ರೆ ನಮ್ಮ ಬಾಯಾಗ ನಾವು ನಂದು ಆಮೇಲೆ ಸಣ್ಣ ಸಣ್ಣ ನಿದ್ದೆ ಬಂತು ಅಂದ್ರೆ ಮತ್ತೆ ಮಲಗೋಳಿ ಕಡ್ಡಿ ಇಲ್ಲ. ಈ ರೀತಿಯಾಗಿ ಹಗಲು ರಾತ್ರಿ ಹನುಮಾನ್ ಚಾಲೀಸ ಪಠಣ ಮಾಡಬೇಕು ಅನ್ನುವಂಥ ಕಲ್ಕಲಿಯಿಂದ ಹೇಳಿದಾಗ ಎಲ್ಲರೂ ಎಷ್ಟೊಂದು ಉತ್ಸಾಹದಿಂದ ಮತ್ತು ಅಗ್ನಿ ಭಕ್ತಿ ಭಾವದಿಂದ ದಿನಾ ಒಂದೊಂದು ಎರಡೆರಡು ಗ್ರೂಪ್ ಹೆಚ್ಚಾಗ್ತಾ ಇರೋದನ್ನು ನೋಡಿದರೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ನಿನ್ನೆ ನಾವು ಅರ್ಥಾರ್ಥ ಚಕ್ರವರ್ತಿ ಆ ಸೂಲಿಬೇಲವ್ರ ಜೊತೆಗೂ ಮಾತಾಡಿದ್ವಿ. ಅವರು ಬಹಳ ಸಂತೋಷದಿಂದ ನಾನು ಈ ದಿಶೆಯಲ್ಲಿ ಬಹಳಷ್ಟು ಪ್ರಯತ್ನ ಮಾಡ್ತೇನೆ. ನನ್ನ ಅರ್ಥಾರ್ಥ ಒಡನಾಟದಲ್ಲಿಯೂ ಸಾಕಷ್ಟು ಜನರಿದ್ದಾರೆ. ಅವ್ರಿಗೂ ಎಲ್ಲರಿಗೂ ಹೇಳ್ತೀನಿ ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದೇನಿದೆ ಅಂತಂದ್ರೆ ಯೋಜಕಾರಣ ಈ ಸದ್ಯ ಪರಿಸ್ಥಿತಿ ಅನುಸಾರವಾಗಿ ಮತ್ತು ಮನುಷ್ಯರ ಒಂದು ಆತ್ಮೋದ್ಧಾರ ದೃಷ್ಟಿಯಿಂದ ಅತ್ಯಂತ ಉತ್ತಮವಾದದ್ದು ಸಾಧನೆ ಅಂತ ತಿಳ್ಕೊಂಡು ಅವರು ಸಂತೋಷಪಟ್ಟರು. ಅವ್ರ ಜೊತೆಗೂ ನಾವು 15-20 ನಿಮಿಷ ಮಾತಾಡಿದ್ವಿ. ಅದೇ ರೀತಿಯಾಗಿ ಗುಜರಾತ್, ರಾಜಸ್ಥಾನ, ಉತ್ತರ ಪ್ರದೇಶ ಇತ್ಯಾದಿಗಳಿಗೂ ಸಹಿತ ಇದನ್ನು ಮುಗಿಸೋ ಸಲುವಾಗಿ ಒಂದು ದಿವಸ ಹಿಂದಿಯಲ್ಲೇ ನಾವು ಪ್ರವಚನ ಮಾಡಿದ್ವಿ. ಇನ್ನೂ ಮತ್ತೂ ಹಿಂದಿಯಲ್ಲಿ ನಾವು ಪ್ರವಚನ ಮಾಡಿ ಇದನ್ನು ಇಡೀ ಜಗದ್ವ್ಯಾಪಿ ಮಾಡುವಂತಹ ಒಂದು ವಿಚಾರ ಅದು. ಆಮೇಲೆ ಅದು ತನ್ನಿಂತಾನೆ ನಡ್ಕೊಂಡು ಹೋಗ್ತದೆ. 11 ಕೋಟಿ ಆದರೂ ಕನಿಷ್ಠ 11 ಕೋಟಿ ನಮಗೆ ತಲೆ ಏನು ಬಂತು ಅಂದ್ರೆ 11 ಕೋಟಿ 11 ಲಕ್ಷ 11,111 ಪಾಠಗಳಾಗಬೇಕು ಅನ್ನುವಂತಹ ನಮ್ಮದು ಮನುಷ್ಯನ ಭಾವನಾದ ಅದಕ್ಕನುಸಾರವಾಗಿ ಆಗೇ ಆಗ್ತದೆ. ಅದಕ್ಕನುಸಾರವಾಗಿ ನಮಗೆ ಅತ್ಯಂತ ಸಂತೋಷದ ವಿಷಯ ಏನು ಅಂತಂದ್ರೆ ಈಗ ನಾವು ನೋಡ್ತೀವಿ ಅರ್ಥಾತ್ ವ್ಯವಹಾರದಲ್ಲಿ ನಾವು ಅಂತೀವಿ ಏನು ಅಂದ್ರೆ ಈ ಬಹಳ ದೊಡ್ಡ ಶ್ರೀಮಂತರಿದ್ದಾರೆ ಅಂದ್ರೆ ಆ ಮನೆಯೊಳಗೆ ಏನೇನವ ಅಂದ್ರೆ ವಸ್ತು ಅವ ಒಡವೆ ವಸ್ತ್ರ ಆಭೂಷಣವ ಅದೇ ರೀತಿಯಾಗಿ ಬೆಳ್ಳಿ ಬಂಗಾರ ತಾಮ್ರ ಹಿತ್ತಾಳಿ ಬೆಳ್ಳಿ ಬಂಗಾರ ಅದೇ ರೀತಿಯಾಗಿ ಮುತ್ತು ರತ್ನ ವಜ್ರ ವೈಡೂರ್ಯ ಅಂತ ಹೆಂಗವನು ಹಂಗೆ ನಮ್ಮ ಹನುಮಾನ್ ಚಾಲೀಸ ಪಾಠದೊಳಗೂ ಎಲ್ಲ ಅವ ಬೆಳ್ಳಿ ಬಂಗಾರ ವಸ್ತು ಒಡವಿ ಅಂದ್ರ 3, 5, 7, 9, 11, 13, 15 ಹಿಂಗ ಅಕ್ಕೋತ ಅಕ್ಕೋತ ಮುತ್ತು ರತ್ನ ವಜ್ರ ವೈಡೂರ್ಯ ಅಂದ್ರೆ ದಿನಾ 100 ಪಾಠ ಮಾಡ್ತೀವಿ 150, 108 ಪಾಠ ಮಾಡ್ತೀವಿ ಅನ್ನೋರು ನಿಜವಾಗಿ ಏನು ಅಂದ್ರೆ ನಮ್ಮ ಈ ಐಶ್ವರ್ಯದಲ್ಲಿ ಅವರು ಏನಿದ್ದಾರಂದ್ರೆ ರತ್ನಪ್ರಾಯರಾಗಿರ್ತಕ್ಕಂಥವ್ರು ಕಷ್ಟ ಪಡ್ತಾರೆ ಎಷ್ಟೊಂದು ಭಕ್ತಿ ಭಾವದಿಂದ ನಿಷ್ಠೆಯಿಂದ ಮಾಡ್ತಾರೆ ನಿಜವಾಗಿಯೂ ನಮ್ಗೆ ಬಹಳ ಸಂತೋಷ ಆಗ್ತದೆ. ಅಂಥವ್ರು ನಿನ್ನೆ ಒಂದಿಷ್ಟು ಜನರು ಸಂಕಲ್ಪ ಮಾಡಿಸಿದ್ವಿ ಇವತ್ತು ಒಂದಿಷ್ಟು ಜನರ ಸಂಕಲ್ಪದ ಆ ಸಂಕಲ್ಪದ ಜೊತೆಗೇನೆ ನಾವು ಇವತ್ತೇನದ ಅಂದ್ರೆ ಈ ಪಾಠ ಮಾಡೋರ ಹೆಸರಿನ ಒಂದು ಇವತ್ತು 12ನೇ ಗ್ರೂಪು ಅದು ಹೊಸಪೇಟೆ ಶಿಲ್ಪಾ ಪೂಜಾರ ಒಂದು ಗ್ರೂಪ್ ಅದು ಅದರೊಳಗೆ ಅವರು ಸುಮಾರು 500 ಮೇಲೆ ಅವ್ರ ಹೆಸರುಗಳಿವೆ. ಅದಕ್ಕೆ ನಾನಂದೇ 500 ತನ್ನಷ್ಟು ಓದಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರಿಂದ ಅದನ್ನ 2 ಭಾಗ ಮಾಡಿ 250 ತನಕ ನಾನು ಸಹಜವಾಗಿ ಓದ್ಬಹುದು. ಆದ್ರಿಂದ 250 ನಾವು ಪ್ರತಿಯೊಂದು ಗ್ರೂಪ್ ಎಂದು ಓದೋ ಪದ್ಧತಿ ಏನಿದೆ ಅಂದ್ರೆ ಮೊದಲೇ ಅಗ್ನಿ ಪ್ರಾರಂಭದಲ್ಲಿ ಅಗ್ನಿ ಹೆಚ್ಚಿಗೆ ಆ ಗ್ರೂಪ್ನಲ್ಲಿ ಅನ್ನವಳಿರ್ತಾರೋ ಒಬ್ಬರು ನಿನ್ನ ಒಬ್ಬರು 108 ಅನ್ನವಳಿದ್ರು ಅವರಿಂದ ಕ್ರಮೇಣ ಹಿಂಗ್ ಕಡಿಮೆ ಹಾಕೋತ 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 ಬಂದವ್ರ ಹೆಸರುಗಳನ್ನ ನಾವು ಓದ್ಕೋತ ಹೋಗ್ತೀವಿ. ಅಂದ್ರೆ ನಮಗೆ ಅಲ್ಲಿ ಲೆಕ್ಕ ಮಾಡುವ ದೃಷ್ಟಿಯಿಂದನೂ
ಅವರದೆಲ್ಲ ಒಂದು ಕಡೆಗೆ ತಂದಂಗೆ ಆಗ್ತದೆ ಮತ್ತು ಓದುವ ದೃಷ್ಟಿಯಿಂದನೂ ಅಸಾಧ ಒಬ್ಬೊಬ್ಬರದ ಹಂಗೆ ಓದ್ಕೋತ ಬಂದಂಗೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ಅವ್ರಿಗೆ ಹೇಳಿದ್ದೇನು ಅಂದ್ರೆ ಇವತ್ತು 250 ಜನರದ್ದು ಇಷ್ಟು ಮಾಡ್ರಿ ನಾನು ಅದನ್ನು ಇವತ್ತು ಎಲ್ಲ ಅವ್ರದ ಗೋತ್ರ ನಕ್ಷತ್ರ ರಾಶಿ ಎಲ್ಲವನ್ನೂ ಓದ್ತೀನಿ ಓದೋದ್ರೊಳಗೆ ನನಗೆ ಇವತ್ತು ಇವಾಗ ನಿಮ್ಮೆಲ್ಲ ಹೆಸರುಗಳನ್ನು ಯಾರ್ಯಾರು ನೀವು ಹನುಮಾನ್ ಚಾಲೀಸ ಪಾಠ ಮಾಡೋರು ಇದ್ದೀರೋ ಅವ್ರ ಹೆಸರುಗಳನ್ನು ಪಾಠ ಮಾಡೋದೇ ನನ್ನ ಭಾಗ್ಯ ಅಂತ ತಿಳ್ಕೊಂಡಿಲ್ಲ ಆದ್ದರಿಂದ ಅದರೊಳಗೆ ನನ್ನ ಜೀವನದ ನಿಜವಾಗಿರ್ತಕ್ಕಂಥ ಏನದಂದ್ರೆ ಭಾಗ್ಯದ ಅಂತ ತಿಳ್ಕೊಂಡಿದ್ದೀನಿ ಯಾಕೆಂದ್ರೆ ನೀವೆಲ್ಲರೂ ಅಷ್ಟೊಂದು ಕಳಕಳಿಯಿಂದ ಪಾಠ ಮಾಡ್ತಾ ಇದ್ದಾಗ ನಾನು ಇಷ್ಟು ಸಹಿತ ಪರಿಶ್ರಮ ಪಡೆದೇ ಇದ್ದರೆ ಅರ್ಥಾತ್ ಏನು ಮಹಾರಾಜರ ಸದ್ಗುರುಗಳ ಸೇವೆ ಮಾಡದೇ ಇದ್ದರೆ ಮತ್ತು ನಾನು ಏನು ಮಾಡಿದಂಗಾಯಿತು ಆದ್ದರಿಂದ ನಿಜವಾಗಿ ನನಗೆ ಬಹಳ ಅಂದ್ರೆ ಬಹಳ ಸಂತೋಷ ಆಗ್ತದೆ ನಿಮ್ಮ ಪ್ರತಿಯೊಬ್ಬ ಹೆಸರು ಉಚ್ಚಾರ ಮಾಡಿದ ಮನುಷ್ಯನಿಗೆ ನಿಮ್ಮ ಬಗ್ಗೆ ಪ್ರೀತಿ ಅನ್ನಿಸ್ತದೆ ಅಭಿಮಾನ ಅನ್ನಿಸ್ತದೆ ನಿಮ್ಮ ಬಗ್ಗೆ ನನಗೆ ಗೌರವ ಅನ್ನಿಸ್ತದೆ ಆತ್ಮೀಯತೆ ಅನ್ನಿಸ್ತದೆ ಆದ್ದರಿಂದ ನೀವು ನಿಮ್ಮ ಹೆಸರು ಓದೋದ್ರ ಸಲುವಾಗಿ ನನಗೆ ಸ್ವಲ್ಪ ಆಯಾಸ ಅನಿಸೋದಿಲ್ಲ ಶ್ರಮ ಅನಿಸೋದಿಲ್ಲ ಅಥವಾ ಬೀದಾರ ಅನಿಸೋದಿಲ್ಲ ಹತ್ತು ಮುಖ್ಯವಾಗಿ ಏನು ಅಂದ್ರೆ ಬೆಳಗಿನಿಂದ ನಂದೇನೊಂದು ನಿತ್ಯದ ಒಂದು ಕಾರ್ಯಕ್ರಮದ ರೂಪುರೇಷ ಇರ್ತದನು ಅದಕ್ಕೆ ಅನುಸಾರವಾಗಿ ಮುಂಜಾನೆ ಎದ್ದು ಕೂಡಲೇ ಸ್ವಲ್ಪ ಹೊತ್ತು ನಾನು ಓದ್ತಾ ಕೂಡ್ತೀನಿ ಬರ್ಕೋತ ಕೂಡ್ತೀನಿ ಆಮೇಲೆ ಒಂದು ವಾಕಿಂಗ್ ಮಾಡ್ತೀನಿ 8-9 ವಾಕಿಂಗ್ ಮಾಡ್ತೀನಿ ಆಮೇಲೆ 9 ಅರ್ಥಾತ್ ಏನು ವಾಕಿಂಗ್ ಆದ ಕೂಡಲೇ ಉಪಹಾರ ಮಾಡ್ತೀನಿ ಉಪಹಾರ ಅಥವಾ ವಾಕಿಂಗ್ ಆದ ಕೂಡಲೇ ಸ್ನಾನ ಮಾಡ್ತೀನಿ ಸ್ನಾನ ಆದಮೇಲೆ ಉಪಹಾರ ಮಾಡ್ತೀನಿ ಉಪಹಾರ ಆದಮೇಲೆ 1.5-2 ಗಂಟೆ ಉಪಾಸನ ಮಾಡ್ತೀನಿ ಅಷ್ಟು ಮಾಡಿಕೊಂಡು ನಾನು ಸಾಧಾರಣ 12:00 to 1 ಗಂಟೆ ತನಕ ಬರ್ತೀನಿ ಬಂದು ಅರ್ಥಾತ್ ಏನು ಅಂದರೆ ಪ್ರಾಸ್ತಾವಿಕವಾಗಿ 1-2 ಮಾತು ಹೇಳಬೇಕು ಅನ್ನೋ ಕಳಕಳಿಯಿಂದ ಒಂದು 15-20 ನಿಮಿಷ ಹೇಳಿ ಆಮೇಲೆ ಪ್ರತಿ ದಿವಸ 100 ಪಾಠ ಮಾಡ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಮುಂಚೆ ಶನಿವಾರಕ್ಕೊಮ್ಮೆ ಅಥವಾ ರವಿವಾರಕ್ಕೊಮ್ಮೆ ಮಾಡಬೇಕು ಆದ್ರೆ ನಮಗೆ 100 ಮಾನವರಿಗೆ ನಾವು ಸಂಕಲ್ಪ ಮಾಡಲಿಕ್ಕೆ ಮುಂದೆ ಹಾಕೋದು ಬೇಡ ಅವರು ಎಂದ ಅವ್ರ ಮನುಷ್ಯನಾಗ ಬರ್ತದೋ ಅಂದ ಅವ್ರು ಸಂಕಲ್ಪ ಮಾಡಿ ಅವತ್ತಿನಿಂದನೇ ಅಥವಾ ಮರುದಿವಸದಿಂದನೇ ಶುರು ಮಾಡಬೇಕು ಅನ್ನೋ ಕಳಕಳಿಯಿಂದ 100 ಪಾಠ ಮಾಡೋದು ಸಂಕಲ್ಪ ಮಾಡ್ತೀನಿ ಮತ್ತು ಓದೋರ ಸಂಕಲ್ಪನೂ ನಾನು ಪ್ರತಿ ದಿವಸ ಮಾಡ್ತೀನಿ ಯಾರ ಹೆಸರು ಓದ್ತೀನೋ ಯಾವ ಲೀಸ್ಟ್ ಓದ್ತೀನೋ ಅವರು ಸಹಿತ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಇಂಥವರೆಲ್ಲ ಹನುಮಾನ್ ಚಾಲೀಸ ಪಾಠ ಕರ್ತೃಗಣ ನಾಮವಾಚನಂಚ ಕರೀಶೇ ಅಂತ ನಾವು ಸಂಕಲ್ಪ ಮಾಡ್ತೀವಿ ಸದ್ಗುರುಗಳಿಗೆ ಅದನ್ನು ಸಮರ್ಪಣೆ ಮಾಡ್ತೀವಿ ಆ ದೃಷ್ಟಿಯಿಂದ ನಾವು ಈಗ ಸಂಕಲ್ಪವನ್ನು ಪ್ರಾರಂಭ ಮಾಡೋಣ ನಾನು ನನ್ನ ಸಂಕಲ್ಪದ ಜೊತೆಗೇನೆ ಅರ್ಥಾತ್ ಈಗ ಯಾರ್ಯಾರು ಏನು ಪಾಠ ಮಾಡ್ತೀವಿ ಅಂದಾಗ ಅವರು ಸಂಕಲ್ಪ ಮಾಡಿ ಆಮೇಲೆ ಇವತ್ತೇನು ಹೊಸಪೇಟೆ ಅರ್ಥಾತ್ ನಮ್ಮ ಶ್ರೀಪಾದ ಪೂಜಾರವರು ಮಾಡಿರ್ತಕ್ಕಂಥ ಗ್ರೂಪ್ನಲ್ಲಿ ಸೇರಿಸಿಕೊಂಡಿರ್ತಕ್ಕಂಥ 250 ಜನರ ಒಂದು ನಾಮಧೇಯವನ್ನು ಇವತ್ತು ನಾನು ಸದ್ಗುರುಗಳಲ್ಲಿ ನಿವೇದನೆ ಮಾಡ್ತೀನಿ ಅದೇ ರೀತಿಯಾಗಿ ನಾಳೆ ಮತ್ತೆ 250 ಹೆಸರುಗಳನ್ನು ನಾನು ಮತ್ತೆ ನಿವೇದನೆ ಉಳಿದಿರೋ ಎಲ್ಲ ಹೆಸರುಗಳನ್ನು ನಾನು ನಿವೇದನೆ ಮಾಡ್ತೀನಿ ನಿಜವಾಗಿ ಇವತ್ತು ಏನು ಅಂದ್ರೆ ಮರಾಠಿಯವರು ಸಹಿತ ಮಹಾರಾಷ್ಟ್ರದವರು ಇವತ್ತು ನಮ್ಮ 300 ಹೆಸರಿವೆ ಓದಲಿ ಅಂದರು ನಾನೊಂದೇ 200-200 ಮಾಡಿರಿ ನಾನು ಮತ್ತೆ ಅದನ್ನ ನಾಳೆ ನಾಳೆ ಓದ್ತೀನಿ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿದೆ ಅವ್ರದ್ದು ಸಹಿತ ಅವ್ರಿಗೆ 300 ಇದ್ರೆ 1 ದಿವಸ 1 ದಿವಸ 1 ಓದ್ತೀನಿ ಅಥವಾ ಅದಕ್ಕೂ ಹೆಚ್ಚಿಗೆ ಆದ್ರೆ 200 ಅಥವಾ 200-200 ಓದ್ತೀನಿ ಆದ್ರಿಂದ ಇವತ್ತು ನಾವು ಈಗ ಮೊದಲನೇದಾಗಿ 100 ಪಾಠ ಮಾಡ್ತಕ್ಕಂಥವ್ರ ಮಾಧವ ದೇಶಪಾಂಡೆ ನವರ್ಗುಂದ್ ವಾರಕ್ಕೊಂದು ದಿನ 100 ಪಾಠ 3 ವರ್ಷ ಅಂತಿದೆ ಆಮೇಲೆ ಮೇಘ ವಿನಯ್ ಕುಲಕರ್ಣಿ ಹುಬ್ಬಳ್ಳಿ ವಾರಕ್ಕೊಂದು ದಿನ 100 ಪಾಠ 1 ವರ್ಷ ಸಿದ್ಧಲಿಂಗ ಹಿರೇಮಠ ಹುಬ್ಬಳ್ಳಿ ವಾರಕ್ಕೊಂದು ದಿನ 100 ಪಾಠ 3 ವರ್ಷ ಈ ಮೂವರಿಗೂ ಸಂಕಲ್ಪ ಮಾಡಿಸಿ ಅದರ ಜೊತೆಗೆ ಇವತ್ತೇನು ಪಾಠ ಹೆಸರು ಓದ್ತೀನೋ ಅವ್ರದ್ದು ಸಹಿತ ಸಂಕಲ್ಪ ಮಾಡಿ ನಾನೇನು ಮಾಡ್ತೀನಿ ಸಂಕಲ್ಪ ಮಾಡಿ ಆಮೇಲೆ ಅವ್ರ ಒಂದು ಪಾಠಗಳನ್ನು ಓದ್ತೀನಿ ಆದ್ದರಿಂದ ದಯವಿಟ್ಟು ಏನಾದ್ರು ಆ ಗ್ರೂಪಿನವರು ಮತ್ತು 11ರ ತನಕ ಯಾರು ಪಾಠ ಆಗಿವೆಯೋ ಮಾಡ್ತಾ ಇದ್ದೀರೋ ಬಹುಶಃ ಇವತ್ತು 250ರವರೆಗೂ 11 ಪಾಠ ಮಾಡೋರ ಹೆಸರು ಬರ್ತಾವೆ ಅದಾದ ಮೇಲೆ 9, 7, 5 ಇಂಥವರು ಹೆಸರುಗಳು ಮುಂದಿನ ನಾಳಿನ ಒಂದು ವಾಚನದಲ್ಲಿ ಅಥವಾ ಅವ್ರ ಹೆಸರುಗಳನ್ನು ಓದೋದ್ರೊಳಗೆ ಅವ್ರ ಹೆಸರು ಓದ್ತೀನಿ ಅಷ್ಟರಲ್ಲೇ ಅಕಸ್ಮಾತ್ ಆಗಿ
ಇನ್ನು ಯಾರಾದರೂ ಹೆಚ್ಚಿಗೆ ಹೆಚ್ಚಿಗೆ ಮಾಡಬೇಕನ್ನುವರು ಆ ರೀತಿಯಾಗಿ ನಿಮ್ಮ ಅರ್ಥಾತೆಯನ್ನು ಗ್ರೂಪಿನ ಮುಖಂಡರಿಗೆ ನೀವು ತಿಳಿಸಿದ್ರೆ ಅಡ್ಮಿನ್ ಗಳಿಗೆ ತಿಳಿಸಿದ್ರೆ ಅವ್ರು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಹೆಸರಿನ ಜೊತೆಗೆ ಇನ್ನು ಹೆಚ್ಚಿನ ಸಂಖ್ಯೆಯನ್ನು ಅವರು ಕರ್ಕೊಂಡು ಅವರೇನಾದ್ರೆ ನಾಳಿನ ಲೀಸ್ಟಿಗೆ ಒದಗಿಸಿದ್ರು ನಾವು ನಾಳಿನ ಲೀಸ್ಟಿನಲ್ಲಿ ಅವರೆಲ್ಲರ ಹೆಸರುಗಳನ್ನು ಓದ್ತೀವಿ ಇವರು ಕಡಿಮೆ ಇವರು ಹೆಚ್ಚು ಅನ್ನುವುದಕ್ಕಿಂತ ಒಂದು ಓದೋ ಪದ್ಧತಿಗೆ ಅನುಸಾರವಾಗಿ ಲೆಕ್ಕಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಮತ್ತು ಈ ರೀತಿಯಾಗಿ ನಾವು ಓದ್ಕೋತ ಬರುವುದರಿಂದ ಮುಖ್ಯವಾಗಿ ಏನಾಗ್ತಂದ್ರೆ ಇನ್ನು ಕೆಳಗೆ ಸ್ವಲ್ಪ ಕಡಿಮೆ ಮಾಡೋರಿಗೂ ನಾವು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಉತ್ಸಾಹ ಬರಬೇಕು ಅನ್ನುವಂಥ ದೃಷ್ಟಿಯಿಂದನೂ ಆಯ್ತು. ಈ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ. ಈಗ ನಾವು ಸಂಕಲ್ಪ ಶುರು ಮಾಡ್ತೀವಿ. ಈ ಮೂರು ಏನು ಮಾಡಬೇಕು ಅಂದರೆ ನಿಮ್ಮ ಶಕ್ಯವಿದ್ದರೆ ನೀವು ಮಡಿ ಉಟ್ಕೋಬೇಕು. ತಥಾಪಿ ಏನು ಅಂದರೆ ಈ ಮೇಘ ವಿನಯ ಕುಲಕರ್ಣಿ ಅವರು ಹೆಣ್ಮಕ್ಕಳಿದ್ದರೆ ಅವ್ರೇನು ಮಾಡಬೇಕು ಅಂದರೆ ಸೀರೆಯವರು ಉಟ್ಕೊಂಡಿರಬೇಕು, ಸಣ್ಣವರಿದ್ದರೆ ಲಂಗ ಬರೋದು ಹಾಕ್ಕೊಂಡಿರಬೇಕು, ಲಂಗ ಗುಪ್ಪು ಸಾಲು. ಆಮೇಲೆ ಅವರು ಮೇಘ ವಿನಯ ಕುಲಕರ್ಣಿ ಅನ್ನೋರು ಗಂಡಸರಿದ್ದರಂತೂ ಪ್ರಶ್ನೆ ಇಲ್ಲ, ಧೋತ್ರ ಉಟ್ಕೋಬೇಕು, ಲುಂಗಿ ಉಟ್ಕೋಬೇಕು. ಮೇಘ ಅಂತಂದ್ರೂ ಏನು ನನ್ನ ಕಲ್ಪನೆ ಬರ್ತಾ ಇಲ್ಲ. ಆದ್ದರಿಂದ ಏನೇ ಇದ್ರೂ ಅವರೇನದನ್ನು ಒಂದೇನು ಸಂಕಲ್ಪ ಮಾಡುವ ದೃಷ್ಟಿಯಿಂದ ಶುಚಿರ್ಭೂತವಾಗಿರ್ತಕ್ಕಂಥ ಒಂದು ಭಾವದಲ್ಲಿ ಕೂರಬೇಕು. ಸಿದ್ಧಲಿಂಗ ಹಿರೇಮಠ ಅವರು ಸಹಿತ ಲುಂಗಿ ಅಥವಾ ಧೋತ್ರ ಉಟ್ಕೊಂಡಿರಬೇಕು. ಮೈಮ್ಯಾನ ಒಂದು ಅಥವಾ ಏನು ಶಲ್ಯ ಆಗಲಿ ಅಥವಾ ಒಂದು ಟಾವೆಲ್ ಆಗಲಿ ಹೊತ್ಕೊಂಡಿರಬೇಕು. ಬರೆ ಮೈ ಕೂರಬೇಕು, ಬರೆ ಮೇಲೆ ಕೂರಬೇಕು. ಅರ್ಥಾತ್ ಏನು ಅಂದ್ರೆ ಹೊತ್ಕೊಂಡಿರಬೇಕು ಅಂಗಿ ಚೆನ್ನ ಅದು ಹಾಕ್ಕೊಂಡಿರಬಾರ್ದು. ಮಾಧವ ದೇಶಪಾಂಡೆಯವರು ಅದೇ ರೀತಿ ಮಡಿ ಉಟ್ಕೊಂಡಿರಬೇಕು ಅಥವಾ ಧೋತ್ರ ಉಟ್ಕೊಂಡಿರಬೇಕು ಅಂತ ತಿಳ್ಕೊಂಡು ಹೇಳಿ ಈಗ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ ಈಗ ನೀವು ಯಾರಿಗೆ ಆಚರಣೆ ಮಾಡ್ಲಿಕ್ಕೆ ಬರ್ತದನ್ನೋ ಅವ್ರು ಆಚರಣೆ ಮಾಡ್ರಿ. ಆಚರಣೆ ಮಾಡ್ಲಿಕ್ಕೆ ಬರದೇ ಇರುವವರು ಮತ್ತು ಹೆಣ್ಮಕ್ಳಿದ್ರೆ ಅವ್ರೇನು ಮಾಡಬೇಕು ಅಂತಂದ್ರೆ ಮುಂಚೆ ಬಲಗಣ್ಣಿಗೆ ನೀರು ಹಚ್ಕೋಬೇಕು, ಆಮೇಲೆ ಎಡಗಣ್ಣಿಗೆ ನೀರು ಹಚ್ಕೋಬೇಕು. ಬಟ್ಲೆ ನಡುಕಿನ ಪಟ್ಟು ಪಾಟಗಳಾಗಿ ಎತ್ತಿ ಬಲಗಣ್ಣಿಗೆ ಎಡಗಣ್ಣಿಗೆ ಹಚ್ಕೋಬೇಕು. ಆಮೇಲೆ ಯಾರಿಗೆ ಹೆಣ್ಣಿನ ಮೇಲೆ ಕುಂಕುಮ ಇಲ್ಲೋ ಅವ್ರು ಕುಂಕುಮ ಹಚ್ಕೋಬೇಕು. ಗಂಡಸರು ಕುಂಕುಮ ಹಚ್ಕೋಬೇಕು, ಹೆಣ್ಮಕ್ಳು ಹಚ್ಕೋದಿದ್ರು ಹಚ್ಕೋಬೇಕು. ಈ ಪ್ರಕಾರವಾಗಿ ಮಾಡಿ ಎಲ್ಲರೂ ಎಲ್ಲದನ್ನು ಈ ಶುರು ಪ್ರಾರಂಭ ಮಾಡಬೇಕು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಶಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಕೃತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ಕೈ ಕುಂಕುಡಬೇಕು. ಶ್ರೀಮನ್ ಮಹಾಗಣಾಧಿಪತೇ ನಮಃ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ, ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವದಾ ಸರ್ವಕಾರ್ಯೇಷು ನಾಸ್ತೇಷಾಂ ಮಂಗಲಂ ಯಾಂ ಹೃದಯಸ್ಥೋ ಭಗವಾನ್ ಮಂಗಲಾಯ ನಮಃ. ಹರೇ ಹರೇ ವರಗಣಂ ಸುಗಣಂತ ದೇವ ತಾರಾಪುರಂ ಚಂದ್ರವದಂತ ದೇವ ವಿದ್ಯಾವಲಂ ದೈವ ವದಂತ ದೇವ ಲಕ್ಷ್ಮೀಪದೇ ದೇವರನ್ನು ಸ್ಮರಾಮಿ. ಲಾಭಸ್ತೇಷಾಂ ಜಯಸ್ತೇಷಾಂ ಪುನಸ್ತೇಷಾಂ ಪರಾಜಯ ಯಾಂದೇ ವರಶ್ಯಾಮೋರ್ದಯಸ್ಥೋ ಜನಾರ್ದನ. ವಿನಾಯಕಂ ಗುರುಂ ಭಾವಂ ಬ್ರಹ್ಮವಿಷ್ಣು ಮಹೇಶ್ವರಾಂಡ ಸರಸ್ವತೀಂ ಪ್ರೌಣ್ಯಾದೌ ಸರ್ವಕಾರ್ಯಾರ್ಥ ಸಿದ್ಧೇ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಯುಗ್ಯೋ ಭೂತ ಧ್ರುವಾದೀತಿರ್ಮ ಸರ್ವೇಷ್ವಾದಕಾಲೇಶು ಗೃಹಸ್ಥಿರ್ಭುವನೇಶ್ವರಾಃ ದೇವಾದಿಶಂತನ ಸಿದ್ಧಂ ಬ್ರಹ್ಮೇಶಾನ ನಾರ್ದನಃ. ಓಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಉಮಾಮಹೇಶ್ವರ ಕೈ ಮುಗಿಬೇಕು. ಮತ್ತು ಇದು ಹೊರತಾಗಿ ಯಾರು ಫೇಸ್ಬುಕ್ನಲ್ಲಿ ನಿಮ್ಮ ನಿಮ್ಮ ಹೆಸರುಗಳನ್ನು ಓದ್ತಾ ಇರೋ ಇದನ್ನು ಕೇಳಿ ಕೂತವರು ಸಹಿತ ಅರ್ಥಾತ್ ಏನು ಅಂದ್ರೆ ಕೈ ಮುಕ್ಕೊಂಡು ಕೂಡಬೇಕು. ಮತ್ತು ಅವರು ನೂರು ಪಾಠಗಳನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಿಸ್ಬೇಕು ಅನ್ನುವಂಥ ವಿಚಾರ ಬಂದಾಗ ಅವರು ಇದೇ ರೀತಿಯಾಗಿ ಸಂಕಲ್ಪ ಮಾಡಿಸ್ಬೇಕು. ಲಕ್ಷ್ಮೀನಾರಾಯಣ ಅಭ್ಯಾನ್ಮ, ಉಮಾಮಹೇಶ್ವರ ಅಭ್ಯಾನ್ಮ, ವಾಣಿ ಹಿರಣ್ಯಭಾಭ್ಯಾನ್ಮ, ಶಚಿ ಪುರಂದ್ರ ಅಭ್ಯಾನ್ಮ, ಇಷ್ಟ ದೇವತಾ ಭ್ಯೋನ್ಮ, ಕುಲದೇವತಾ ಭ್ಯೋನ್ಮ, ಗ್ರಾಮ ದೇವತಾ ಭ್ಯೋನ್ಮ, ಸ್ಥಾನ ದೇವತಾ ಭ್ಯೋನ್ಮ, ವಾಸುದೇವತಾ ಭ್ಯೋನ್ಮ, ಆದಿತ್ಯಾದಿ ನವಗ್ರಹ ದೇವತಾ ಭ್ಯೋನ್ಮ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ. ಶ್ರೀ ಸದ್ಗುರುನಾಥಚರಣಾರವಿಂದಾಭ್ಯಾನ್ ಪ್ರಾರ್ಥನಾ ಸಮರ್ಪಯಾಮಿ. ಶ್ರೀಮತ್ ಈಗ ಎಲ್ಲರೂ ಏನು ಮಾಡಬೇಕು ಅಂದ್ರೆ ಎಡಗೈಯಾಗ ಅಕ್ಷತಾ ಇಟ್ಟುಕೊಂಡು ಬಲಗೈ ಅದರ ಮ್ಯಾಲ ಮುಚ್ಚಿಕೊಂಡು, ಮೂರು ಮಂದಿ ಬಲಗೈ ಅದರ ಮ್ಯಾಲ ಮುಚ್ಚಿಕೊಂಡು ಅದನ್ನು ಬಲಗಡೆ ಮೊಣಕಾಲ ಮೇಲೆ ಅಥವಾ ಮಂಡಿ ಮೇಲೆ ಕುಂಕೂಡ್ಬೇಕು. ಶ್ರೀಮತ್ ನಾನು ಮಮ ಅಂತ ಹೇಳಿ ಹೇಳ್ತೀನಿ, ಅಲ್ಲಿವರೆಗೂ ಸುಮ್ಮನೆ ಕೂಡ್ಬೇಕು.
श्रीमद्भगवतो महापुरुषस्य विष्णोराज्ञया प्रवृत्तमानस्य अद्य ब्रह्मणाद्य पदार्थे श्रीश्वेतवालाकल्पे वैवस्वतमन्वन्तरे अष्टाविंशतितमे कलियुगे कलिप्रथमजनने भूलोके भरतवंशे भरतखण्डे जम्बूद्वीपे दण्डकारण्ये देशे भूतावत्याः दक्षिणे तीरे शालिवांशके भूतावताले रामक्षेत्रे अस्मिन् वर्तमाने व्यावहारिके चान्द्रमानेन प्रभवादिशक्तिसंवत्सराणां मध्ये लवनाम संवत्सरस्य वैशाखमासे कृष्णपक्षे अद्य अद्य द्वितीयायां तिथौ अद्य वासरा भार्गववासरे अतिदोष नक्षत्रे शुभ नक्षत्रे शुभयोगे शुभकरणे एवं मनुशेषेण विशिष्टायां शुभ तिथौ इदं मूडु मन्दि ना हृदयं हेळु मम आत्मनः श्रुतिस्मृते पुराणोक्त फल प्राप्त्यर्थम् अस्माकं कुटुम्बानां परिवाराणां क्षेम स्थैर्य धैर्य विजय अभय आयुः आरोग्य ऐश्वर्य अभिवृद्ध्यर्थं धर्म अर्थ काम मोक्ष चतुर्विध फल पुरुषार्थ सिद्ध्यर्थं भक्ति ज्ञान वैराग्य सिद्ध्यर्थं श्री भरत लक्ष्मण शत्रुघ्न हनुमत समेत श्री सीतारामचंद्र कृपा प्रसाद सिद्ध्यर्थं श्री सद्गुरु ब्रह्मचैतन्य महाराज श्री सद्गुरु ब्रह्मानंद महाराज कृपा प्रसाद सिद्ध्यर्थं अद्य आरभ्य ಮೂರು ಮಂದಿದು ಒಂದೇ ಪದ್ಧತಿ ಇದೆ, ಆದರೂ ವರ್ಷ ಹೆಚ್ಚು ಕಡಿಮೆ ಇದೆ. ಆದ್ದರಿಂದ ಮಾಧವ ದೇಶಪಾಂಡೆ ಅವರು ಅದೇ ರೀತಿ ಮೂರು ಮಂದಿಗೆ ನಾನು ಹೇಳಿದಂಗೆ ಹೇಳು. ಅದ್ಯ ಆರಭ್ಯ ಪ್ರತಿ ಶನಿವಾರ ಸಪ್ತಾಹ ಪ್ರತಿ ಸಪ್ತಾಹ ಏಕವಾರಂ ಶ್ರೀ ಹನುಮಾಂಚ ಪ್ರತಿ ಸಪ್ತಾಹ ಏಕ ದಿವಸೇ ಶತವಾರಂ श्री हनुमान चालीसा पाठम माधव माधव देशपांडे त्रय वर्ष पर्यतम इवर मेघ विनय कुलकर्णी एक वर्ष पर्यतम सिद्धलिंग हिरेम त्रय वर्ष पर्यतम ना इन सल हेते नोड़ी प्रति सप्ताह सप्ताह प्रति सप्ताह एक वार एक दिनम शतपाठपूर्वकं प्रति सप्ताह एकदिनं निमगे याव दिवस अनुकूल आगतो आ दिवस एकदिनं शतपाठपूर्वकं देशपांडे अवरु त्रय वर्ष पर्यंतं कुलकर्णी अवरु एक वर्ष पर्यंतं हिरेमठ अवरु एक वर्ष त्रय वर्ष पर्यंतं श्री हनुमान चालीसा पाठम मम सर्व मम सर्व कुटुंब सदस्यैः सह अहम् करिष्ये नीर्बिडवे मूरु मंदि नीर्बिडवे ई नानु सहित इवत्तिन पाठ इदन्न ओद्तीनि अंत तिळ्कोंडु नीर्बिडतीनि आमेले मुंदे नावु गुरु ब्रह्म गुरु विष्णु हेळुवंते अद्य द्वादश संघटनस्य सर्व विश्वव्यापी सर्व साधकानां हनुमान चालीसा पाठकर्तॄणां नामवाचनं श्री सद्गुरु सन्निधौ अहम् इदानीं करिष्ये तत्रादोनिर्विघ्नतासिद्ध्यर्थं महारघुस्मरणञ्च करिष्ये सद्गुरु स्मरणञ्च करिष्ये श्री सीतारामचन्द्र श्री सीतारामचन्द्र स्मरणञ्च करिष्ये श्री मारुति स्मरणञ्च करिष्ये
वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकालेषु सर्वदा गुरुर्ब्रह्मा गुरुर्विष्णु गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः माता रामो पिता रामचंद्र स्वामी रामो सखा रामचंद्र सर्वस्वं मे रामचंद्रो दयालु नान्यं जाने नैव जाने न जाने दक्षिणे लक्ष्मणो यस्य वामेतु जनकात्मजा पुरतो मान्त्रियस्य तं वन्दे रघुनन्दनं मनोजवं मारुतुल्यवेगं जितेन्द्रियं बुद्धिमतां वरिष्ठं वातात्मजं मानदयूथमुख्यं श्रीरामदूतं शरणं प्रपद्ये प्रार्थनां समर्पयामि। ಈಗ ನಾನು ಪುಸ್ತಕ ಓದ್ತೀನಿ, ಶ್ರೀರಾಮ ಸಮರ್ಥ ಶಾಂತ ಬಿ ಎಚ್ ಬೆಂಗಳೂರು ವಶಿಷ್ಠ ಉಪ 55 ಕಲ್ಲಂ ಭಟ್ ಹೊಸಪೇಟೆ ಸ್ವತಂತ್ರ ಬಿಲಾ ಮಿಥುನಾಪುರ ವಸು 51 ಶ್ರೀಪಾದ ಸುಬ್ಬಣ್ಣ ಜೋಶಿ ಹೊಸಪೇಟೆ ಕೌಂಡಿನ್ಯ ಮೀನ 51 ಶ್ರೀಪಾದ ಪೂಜಾ ಹೊಸಪೇಟೆ ರೋಹಿಣ್ಯ ಮಕರ ಧನಿಷ್ಠ 44 ವಿಜಯ ಕುಮಾರ್ ಹೆಚ್ ಬೆಂಗಳೂರು ವಶಿಷ್ಠ ಪೂರ್ವ ಭಾಗತ್ರ 34 ಗೀತಾ ಪೂಜಾ ಹೊಸಪೇಟೆ ರೋಹಿಣ್ಯ ತುಲಾ ಸ್ವಾತಿ 33 ಮಣಿಕೊಂಡ ಅರ್ಪಣ್ ಸಿಕಂದ್ರಾಬಾದ್ ಕೌಂಡಿನ್ಯ ತುಲಾ ಸ್ವಾತಿ 30 ರಶ್ಮಿ ಎ ಪ್ರಕಾಶ್ ಹೊಸಪೇಟೆ ಅಂಗಿರ ಸುಮೃಷ್ಟಿಕ್ ವಿಶಾಖ 26 ಸುಗುಣ ಎನ್ ಎಚ್ ಧಾರವಾಡ ಕೌಂಡಿನ್ಯ ವೃಷ್ಟಿಕ ವಿಶಾಖ 25 ರಾಘವೇಂದ್ರ ರಾವ್ ಬಿ ಕೆ ಹೊಸಪೇಟೆ ಅತ್ರೆ ತುಲಾ ಸ್ವಾತಿ 25 ಶ್ರುತಿ ಕುಲಕರ್ಣಿ ಬೆಂಗಳೂರು ವಿಶ್ವಾಮಿತ್ರ ಕುಂಭ ಶತಪಿಷ 22 ಅಚ್ಯುತ್ ಕುಲಕರ್ಣಿ ಬೆಂಗಳೂರು ವಿಶ್ವಾಮಿತ್ರ ವೃಷ್ಟಿಕ ಜ್ಯೇಷ್ಠ 22 ದಾಮೋದರ ಗಾಡ್ಬೋರ್ ಹೊಸಪೇಟೆ ದಾಮೋದರ ಗೋಡ್ಬೋರ್ ಹೊಸಪೇಟೆ ಕೌಶಿಕ್ ಧನು ಪೂರ್ವಾಷಾಢ 22 ದಾಮೋದರ ಗೋಡ್ಬೋಲೆ ದಾಮೋದರ ಗೋಡ್ಬೋಲೆ ಹೊಸಪೇಟೆ ಕೌಶಿಕ್ ಧನು ಪೂರ್ವಾಷಾಢ 22 ಮಾಧುರಿ ಆರ್ ಮುಸ್ಲಾಪುರ್ ಹೊಸಪೇಟೆ ಮೌನ ಭಾರ್ಗವ ಸಿಂಹ ಉಬ 22 ರವಿಶಂಕರ್ ಹೊಸಪೇಟೆ ಕಾಶ್ಯಪ ಧನು ಪೂರ್ವಾಷಾಢ 22 ರಮ್ಯಾ ಜೋಶಿ ಕುಷ್ಟಗಿ ಕುಚ 21 ಸುಮಾ ಜಗನ್ನಾಥ್ ಕೆ ಹೊಸಪೇಟೆ ಕಾಶ್ಯಪ್ ಸಿಂಹ ಮಗ 15 ಉಷಾ ಎಂ ಜಿ ಹೊಸಪೇಟೆ ವಾಡಗೋಲೇಸಾ ಕುಂಭ ಧನಿಷ್ಠ 13 ಸುಜಾತಾ ಚೌಧರಿ ಹೊಸಪೇಟೆ ಉಪಮನ್ಯು ಕುಲ ಮಿಥುನ ಪುನರ್ವಸು 13 ಅನಂತ ಪ್ರಕಾಶ್ ಹೊಸಪೇಟೆ ಅಂಗಿರಸ ಕರ್ಕ ಪುಷ್ಯ 13 ಕಲ್ಪನಾ ಪ್ರಕಾಶ್ ಸಿಂಗ್ ಹೊಸಪೇಟೆ ಕಾಶ್ಯಪ ತುಲಾ ಸ್ವಾತಿ 13 ರಾಧಿಕಾ ಆರ್ ಕುಲಕರ್ಣಿ ಹೊಸಪೇಟೆ ಶ್ರೀವತ್ಸ ವೃಷಭ ರೋಹಿಣಿ 13 ಪ್ರಕಾಶ್ ನಾಯ್ಕ್ ಸಂಡೂರ್ ಕಾಶ್ಯಪ ಕರ್ಕ ಪುನರ್ವಸು 13 ಮಾರುತಿ ರಾವ್ ಕಮಿತ್ಕರ್ ಹೊಸಪೇಟೆ ವಾಲ್ಮೀಕಿ ಮಹರ್ಷಿ ಉತ್ತಪನ್ಹು ಮಿಥುನ ಮೃಗಶಿರ 12 ವರದರಾಜನ್ ನ್ಯೂ ದೆಹಲಿ ಕೌಂಡಿನ್ಯ ಕನ್ಯಾ ಹಸ್ತ 12 ಚೈತನ್ಯ ಪೂಜಾ ಹೊಸಪೇಟೆ ರೋಹಿಣ್ಯ ಮೇಷ ಅಶ್ವಿನಿ 11 ಅಕ್ಷತ ನಾಯ್ಕ್ ಹುಬ್ಳಿ ಕಾಶ್ಯಪ್ ಕುಂಭ ಪೂರ್ವ ಭಾದ್ರಪದ 11 ನಾಗರಾಜ್ ಕುಲಕರ್ಣಿ ಹೈದರಾಬಾದ್ ಶ್ರೀವತ್ಸ ಮಕರ ಉತ್ತರಾಷಾಢ 11 ಶ್ಯಾಮರಾವ್ ದೇಸಾಯಿ ಹೊಸಪೇಟೆ ಶ್ರೀವತ್ಸ ಕುಂಭ ಧನಿಷ್ಠ 11 ಸಾವಿತ್ ಎಸ್ ದೇಸಾಯಿ ಸವಿತಾ ಎಸ್ ದೇಸಾಯಿ ಹೊಸಪೇಟೆ ಶ್ರೀವತ್ಸ ಕನ್ಯಾ ಉತ್ತರ 11 ಅಕ್ಷತಾ ಎಸ್ ದೇಸಾಯಿ ಹೊಸಪೇಟೆ ಶ್ರೀವತ್ಸ ಕನ್ಯಾ ಚಿತ್ರ 11 ಪ್ರಭಾಕರ್ ಎಚ್ ಹೊಸಪೇಟೆ ವಶಿಷ್ಠ ಧನು ಮೂಲ 11 ಸುಮಾ ಪ್ರಭಾಕರ್ ಹೊಸಪೇಟೆ ವಶಿಷ್ಠ ವೃಷ್ಟಿಕ ಅನುರಾಧ 11 ಆರ್ ವೆಂಕಟರಮಣ ಭಟ್ ಹೊಸಪೇಟೆ ಶಾಂಡಿಲ್ಯ ಸಿಂಹ ಉತ್ತರ 11 ಅನಂತ ಸುಣೇಕರ್ ಬೆಂಗಳೂರು ಕಾಶ್ಯಪ ಕನ್ಯಾ ಚಿತ್ರ 11 ವಿಜಯಲಕ್ಷ್ಮಿ ಎಸ್ ಹೊಸಪೇಟೆ ವಿಶ್ವಾಮಿತ್ರ ಕುಂಭ ಶತಪಿಷ 11 ಜಗನ್ನಾಥ್ ಕುಲಕರ್ಣಿ ಹೊಸಪೇಟೆ ಕಾಶ್ಯಪ ವೃಷ್ಟಿಕ ಅನುರಾಧ 11 ಪೂರ್ಣಿಮಾಯಿ ಕುಲಕರ್ಣಿ ತೋರಣಗಲ್ಲು ಅಸ್ತ್ರಿ ಕುಂಭ ಧನಿಷ್ಠ 11 ಡಾಕ್ಟರ್ ನಾರಾಯಣ ಹೊಸಪೇಟೆ ಮೌನ ಭಾಗವ ಮಿಥುನ ಆರ್ದ್ರ 11 ರೋಹಿಣಿ ಎನ್ ಹೊಸಪೇಟೆ ಮೌನ ಭಾಗವ ತುಲಾ ಚಿತ್ರ 11 ಪವನ್ ಕುಮಾರ್ ದಾನಿ ವಿಜಯಪೂರ್ ಕಾಶ್ಯಪ ಮಕರ ಉತ್ತರಾಷಾಢ 11 ರವೀಂದ್ರನಾಥ್ ಕೆ ಸಂಡೂರ್ ಶ್ರೀವತ್ಸ ವೃಷಭ ಕೃತಿಕ 11 ಸೌಮ್ಯ ಕುಲಕರ್ಣಿ ಸಂಡೂರ್ ಸೌಮ್ಯ
ಆ ದುರ್ಗಂಧಿ ಸಂಡು ಶ್ರೀವತ್ಸ ಕನ್ಯಾ ಹಸ್ತ ಹನ್ನೊಂದು ಆನಂದ ಮೂರ್ತಿ ಕೆ ಸಂಡು ಕಾಶ್ಯಪ ವೃಷ್ಟಿಕ ಅನುರಾಧ ಹನ್ನೊಂದು ವೀಣಾ ಸಂದೀಪ್ ಸಾಗರ್ ಹುಬ್ಳಿ ಶಾಂಡಿಲ್ಯ ಮಕರ ಶವಾನ ಹನ್ನೊಂದು ಶ್ರೀದಾ ಶ್ರೀಧರ್ ಹೊಸಪೇಟ್ ಸಾಮಪುರ ತುಲಾ ವಿಶಾಖ ಹನ್ನೊಂದು ಪವನ್ ಪವನ್ ಕುಮಾರ್ ಹೊಸಪೇಟ್ ಕಾಶ್ಯಪ ಮಕರ ಉತ್ತರಶಾಲ ಹನ್ನೊಂದು ಮನೋಜ್ ಎಂ ಜೋಶಿ ಹೊಸಪೇಟ್ ಗಾರ್ಗೇಶ್ ಮೀನ ಉತ್ತರ ಭಾದ್ರಪುರ ಹನ್ನೊಂದು ವಿನೋದ್ ಹರಪನಹಳ್ಳಿ ಹುಬ್ಳಿ ವಶಿಷ್ಠ ಕುಂಭ ಸತ್ತಾರ ಹನ್ನೊಂದು ಸುನಿತಾ ದೇಶಪಾಂಡೆ ಹುಬ್ಳಿ ದೇಶಪಾಂಡೆ ವಿಶ್ವಾಮಿತ್ರ ವೃಷಭ ರೋಹಿಣಿ ಹನ್ನೊಂದು ಜಾನಕಿ ದೇಸಾಯಿ ಹೊಸಪೇಟ್ ಕಾಶ್ಯಪ ಮಹೇಶ ಭರಣಿ ಹನ್ನೊಂದು ಗುರುರಾಜ್ ದೇಸಾಯಿ ಹೊಸಪೇಟ್ ಕಾಶ್ಯಪ ಕುಂಭ ಹನ್ನೊಂದು ಲತಾ ನಾಗರಾಜ್ ಹೊಸಪೇಟ್ ಅಂಗಿರಸ ಮೀನ ಉತ್ತರ ಭಾದ್ರಪುರ ಹನ್ನೊಂದು ರಾಮಚಂದ್ರ ಎಸ್ ಪಾಟೀಲ್ ಗೋವಾ ಗೌತಮ ಕನ್ಯಾಸ್ತ್ರ ಹನ್ನೊಂದು ನಂದಿನಿ ಆರ್ ಪಾಟೀಲ್ ಗೋವಾ ಗೌತಮ ವೃಷಭ ರೋಹಿಣಿ ಹನ್ನೊಂದು ವೃಷಾಲಿ ಮಹನ್ ಗೋವಾ ಕೌಶಿಕ ಕುಂಭ ಸತ್ತಾರ ಹನ್ನೊಂದು ಜ್ಯೋತಿ ಆರ್ ಕುಲಕರ್ಣಿ ಬೆಂಗಳೂರು ಗೌತಮ ವೃಷಭ ರೋಹಿಣಿ ಹನ್ನೊಂದು ವಿನುತಾ ವಿ ಕುಲಕರ್ಣಿ ಪುಣೆ ಶ್ರೀವತ್ಸ ತುಲಾ ಸ್ವಾತಿ ಹನ್ನೊಂದು ಸುನೀತಮ್ಮ ಶಿವಮೊಗ್ಗ ಗೌತಮ ವೃಷ್ಟಿಕ ಜ್ಯೇಷ್ಠ ಹನ್ನೊಂದು ಉಮಾಯು ಶಿವಮೊಗ್ಗ ಗೌತಮ ಮಿಥುನ ಮನುಷ್ಯರ ಹನ್ನೊಂದು ವನಜಾಕ್ಷಿ ಹೊಸಪೇಟ್ ಕೌಶಿಕ ಮಿಥುನ ಪೂರ್ವಾಷಾಢ ಹನ್ನೊಂದು ಮುನ್ನಾಬಾವಿ ಹೊಸಪೇಟ್ ಶಾಂಡಿಲ್ಯ ಸಿಂಹ ಹುಬ್ಬ ಹನ್ನೊಂದು ಜೀಲಾವಿ ಕುಲಕರ್ಣಿ ಬೆಳಗಂ ಮತ್ರಿ ಹನ್ನೊಂದು ಗೋದಾವರಿ ಜೋಶಿ ಬೆಳಗಂ ಭಾರದ್ವಾಜ್ ಮಿಥುನ ಹನ್ನೊಂದು ಸಂಗೀತ್ ವಿ ದಂಡಿನ್ ಬೆಳಗಂ ಶ್ರೀವತ್ಸ ಮಿಥುನ ಆದ್ರ ಹನ್ನೊಂದು ಕಮಲಾಕ್ಷಿ ರಾಮಚಂದ್ರ ಹೊಸಪೇಟ್ ಭಾರದ್ವಾಜ್ ಮೇಷ ಅಶ್ವಿನಿ ಹನ್ನೊಂದು ಪುಟ್ಟಸ್ವಾಮಿ ಎಸ್ ಹೊಸಪೇಟ್ ಭಾರದ್ವಾಜ್ ಶಿವ ಮಗ ಹನ್ನೊಂದು ಲಕ್ಷ್ಮೀ ಹೊಸಪೇಟ್ ಲಿಂಬಾಯನ ಮಕರ ಶ್ರವಣ ಹನ್ನೊಂದು ಜೀವನ್ ರಾವ್ ಸುಂಕರ್ ಹೊಸಪೇಟ್ ಶ್ರೀವತ್ಸ ಶ್ರೀವತ್ಸ ಮೇಷ ಹನ್ನೊಂದು ಲಕ್ಷ್ಮೀ ಸುಂಕರ್ ಹೊಸಪೇಟ್ ಶ್ರೀವತ್ಸ ಕನ್ಯಾ ಹನ್ನೊಂದು ರತ್ನ ಮನೋಹರ್ ಹೊಸಪೇಟ್ ಬಿಲ್ಲರ್ ಮಕರ ಉತ್ತರಾಷಾಢ ಹನ್ನೊಂದು ರಾಧಿಕಾ ಜೋಶಿ ಹೊಸಪೇಟ್ ಕೌಂಡಿನ್ಯ ಕರ್ಕ ಪುಷ್ಯ ಹನ್ನೊಂದು ಅರವಿಂದ ರಾವ್ ಹೊಸಪೇಟ್ ಮೌಗಲ್ಯ ಸಿಂಹ ಮಗ ಹನ್ನೊಂದು ನಂದಾಳಿ ಕುಲಕರ್ಣಿ ಹೊಸಪೇಟ್ ಮೌಗಲ್ಯ ಮಕರ ಉತ್ತರ ಹನ್ನೊಂದು ಜಿ ಜೆ ಪಾಂಡುರಂಗ್ ಎಸ್ ಬಿ ಹಳ್ಳಿ ಪರಮಕ್ಕೂರು ಕನ್ಯಾ ಹನ್ನೊಂದು ಸುಶೀಲಾ ಪಿ ಜೋಶಿ ಬೆಲಗಂ ಶ್ರೀವತ್ಸ ಹನ್ನೊಂದು ಮಂತ್ರವಾಡಿ ಪ್ರಭಾಕರಂ ಹೈದರಾಬಾದ್ ಅತ್ರೇಯ ವೃಷಿಕ ಜ್ಯೇಷ್ಠ ಹನ್ನೊಂದು ಎಂ ವಿ ಅಂಜಲಿ ಹೈದರಾಬಾದ್ ಅತ್ರೇಯ ಮಕರ ಉತ್ತರಾಷಾಢ ಹನ್ನೊಂದು ಶ್ರೀ ವೆಂಕಟಸೂರಿ ಪ್ರಭಾಕರ್ ಸಿಕಂದರಾಬಾದ್ ಕಾಶ್ಯಪ ಧನು ಪೂರ್ವಾಷಾಢ ಹನ್ನೊಂದು ಚೇರುಕುಡಿ ರಾಮಲಕ್ಷ್ಮಿ ಸಿಕಂದರಾಬಾದ್ ಕಾಶ್ಯಪ ಕುಂಭ ಕನಿಷ್ಠ ಹನ್ನೊಂದು ಲೀಲಾವತಿ ಗುಲ್ಬುರ್ಗ ಭಾರದ್ವಾಜ್ ಕನ್ಯಾ ಉತ್ತರ ಹನ್ನೊಂದು ಮೇಘಶ್ರೀ ಗುಲ್ಬುರ್ಗ ಭಾರದ್ವಾಜ್ ಕುಲಾಸ್ವಾತಿ ಹನ್ನೊಂದು ಕೇಶುಧಾ ದಾವಣಗೇರಿ ಘೃತ ಕೌಶಿಕ ವೃಷಭ ರೋಹಿಣಿ ಹನ್ನೊಂದು ರಾಘವೇಂದ್ರ ಹೊಸಪೇಟ್ ಸಾಮಪುರ ಧನು ಪೂರ್ವ ಭಾರತಪುರ ಹನ್ನೊಂದು ಮಂಗಳ ಜೋಶಿ ಸಂಡೂರ್ ಗಾರ್ಗೆ ಧನು ಮೂಲ ಹನ್ನೊಂದು ನಾಗೇಶ್ ಶನೈ ಮಂಗಳೂರು ವತ್ಸ ಧನು ಧನಿಷ್ಠ ಹನ್ನೊಂದು ನಿರುಪಮಾ ಎನ್ ಶನೈ ಶನೈ ಮಂಗಳೂರು ವತ್ಸ ವೃಷಭ ರೋಹಿಣಿ ಹನ್ನೊಂದು ಟಿ ಎಸ್ ವಿಜಯಲಕ್ಷ್ಮಿ ಹೊಸಪೇಟ್ ಚನ್ನಶೇತ್ಲ ಧನು ಪೂರ್ವಾಷಾಢ ಹನ್ನೊಂದು ಲಕ್ಷ್ಮೀ ವಿ ಭಟ್ಟಾರ್ ಹೊಸಪೇಟ್ ಸಾಂಡಿಲ್ಯ ಮೇಷ ಭರಣಿ ಹನ್ನೊಂದು ರಚನಾ ಇ ಹೊಸಪೇಟ್ ವಶಿಷ್ಠ ಕರ್ಕ ಪುನರ್ವಸು ಹನ್ನೊಂದು ಶಾಂತಾಬಾಯಿ ಸಂಡೂರ್ ಗಾರ್ಗೆ ಕರ್ಕ ಪುಷ್ಯ ಹನ್ನೊಂದು ಶ್ಯಾಮಲಾ ಕೆ ಜೋಶಿ ಸಂಡೂರ್ ಗಾರ್ಗೆ ಸಿಂಹ ಮಗ ಹನ್ನೊಂದು ವಾಸುದೇವ್ ಎಲ್ ಜೋಶಿ ಸಂಡೂರ್ ಗಾರ್ಗೆ ಮೀನ ದೇವತಿ ಹನ್ನೊಂದು ವಿಜಯಲಕ್ಷ್ಮಿ ವಿ ಜೋಶಿ ಸಂಡೂರ್ ಗಾರ್ಗೆ ಕನ್ಯಾ ಹಸ್ತ ಹನ್ನೊಂದು ವಿವೇಕ್ ಪರಂಜಪೆ ಗದಗ್ ವೈಷ್ಣು ವೃದ್ಧ ಹನ್ನೊಂದು ವಿಜಯ ಜನಂತ್ರಿ ಹೊಸಪೇಟ್ ಜಲಶಕ್ತಿ ಮಿಥುನ ಆರ್ದ್ರ ಹನ್ನೊಂದು ಶ್ರೀಲಕ್ಷ್ಮಿ ಹೊಸಪೇಟ್ ಜಲಶಕ್ತಿ ಧನು ಪೂರ್ವ ಭಾದ್ರಪದ ಹನ್ನೊಂದು ಪರಿಮಳಾ ಎಂ ಹೊಸಪೇಟ್ ಕಾಶ್ಯಪ ತುಲಾ ವಿಶಾಖ ಹನ್ನೊಂದು ಅನಂತಶಯನ್ ಎಂ ಹೊಸಪೇಟ್ ಕಾಶ್ಯಪ ಕನ್ಯಾ ಪೂರ್ವ ಭಾದ್ರಪದ ಹನ್ನೊಂದು ಬಿ ಚಂದನ ಮೇಹ ಬಬ್ನ
ಬಿಡಿ ಚಂದನ ಮೆಹಬೂಬ್ ನಗರ ಭಾರದ್ವಾಜ್ ಮಕರ ಶ್ರವಣ ಹನ್ನೊಂದು ಉಷಾವಾ ಜಟಿಕಿ ಸಂಡೂರ್ ಕಾಶ್ಯಪ ತುಲಾಚಿತ್ತ ಹನ್ನೊಂದು ನಿಂಗಪ್ಪ ಹೊಸಪೇಟ್ ಲಲ್ಯಲ್ಲಾರು ದೃಷ್ಟಿಜ್ಯೇಷ್ಠ ಹನ್ನೊಂದು ಭಾರತೀಯ ಸ್ನಾಡಕರಣಿ ಗದಗ ವಿಶ್ವಾಮಿತ್ರ ಕನ್ಯಾ ಉತ್ತರ ಹನ್ನೊಂದು ಪಾಂಡುರಂಗರಾವ್ ಜಿ ಹೊಸಪೇಟ್ ವಸಿಷ್ಠ ಸಿಂಹ ಹುಪ್ಪ ಹನ್ನೊಂದು ಗೀತಾ ಬಿಜಿ ಹೊಸಪೇಟ್ ವಸಿಷ್ಠ ಸಿಂಹ ಮಗ ಹನ್ನೊಂದು ಶ್ರುತಿ ಕುಲಕರ್ಣಿ ಬೆಂಗಳೂರು ಜಮರಗಣಿ ಮೀನಾ ರೇವತಿ ಹನ್ನೊಂದು ರೇಖಾ ವಿರೂಪಾಕ್ಷರಾವ್ ಹೂವಿನಹಡಗಲಿ ವಸಿಷ್ಠ ತುಲಾ ಭಾತಿ ಹನ್ನೊಂದು ನಿವೇದಿತಾ ಗ್ರಾಮ ಪುರೋಹಿತ್ ಡ್ಯಾನಿ ವಿಜಯಪುರ್ ಗೌತಮ್ ಧನುಮೂಲ ಹನ್ನೊಂದು ನಾಗೇಶ್ ಹವಾಲ್ದಾರ್ ಬೆಂಗಳೂರು ಹತ್ತಸ ಕುಂಭ ಸತ್ತಾರ ಹನ್ನೊಂದು ದೀಪಶ್ರೀ ಇನಾಮದಾರ್ ಮುನಿರಾಬಾದ್ ಅತ್ರಿ ಕಟ್ಕ ಪುನರ್ವಸು ಹನ್ನೊಂದು ರಾಜಣ್ಣ ನಾಗರಾಜ್ ಹೊಸಪೇಟ್ ಶಾಂಡಿಲ್ಯ ತುಲಾಸ್ತ ಹನ್ನೊಂದು ರಾಜೇಶ್ವರಿ ರಾಜಣ್ಣ ಹೊಸಪೇಟ್ ಶಾಂಡಿಲ್ಯ ಕರ್ಕ ಹನ್ನೊಂದು ರಾಘವೇಂದ್ರ ರಾಜಣ್ಣ ಹೊಸಪೇಟ್ ಶಾಂಡಿಲ್ಯ ಕನ್ಯಾ ಹಸ್ತ ಹನ್ನೊಂದು ರಕ್ಷಿತ್ ರಾಜಣ್ಣ ಹೊಸಪೇಟ್ ಶಾಂಡಿಲ್ಯ ಸಿಂಹ ಮಗ ಹನ್ನೊಂದು ರಾಘವೇಂದ್ರ ಆಚಾರ್ಯ ಕಟ್ಟಿ ಹೊಸಪೇಟ್ ಅತ್ರಿ ಕುಂಭ ರಶಿಷ್ಠ ಹನ್ನೊಂದು ಲಕ್ಷ್ಮೀದೇವಿ ಕಟ್ಟಿ ಹೊಸಪೇಟ್ ಅತ್ರಿ ಕುಂಭ ಶತಪಿಷ ಹನ್ನೊಂದು ಮೋಹನ್ ಸಾಂಗ್ನಾಲ್ ಹೊಸಪೇಟ್ ಹರಿತಸ್ಯ ಮೀನಾ ದೇವಿ ಹನ್ನೊಂದು ಜಯಶ್ರೀ ಎಂ ಸಂಗ್ನಾಲ್ ಹೊಸಪೇಟ್ ಹರಿತಸ್ಯ ಮಕರ ಪೂರ್ವ ಭಾದ್ರಪದ ಹನ್ನೊಂದು ಕೃಷ್ಣ ಸಂಗ್ನಾಲ್ ಹೊಸಪೇಟ್ ಹರಿತಸ್ಯ ತುಲಾ ವಿಶಾಖ ಹನ್ನೊಂದು ಸಂಜೀವ್ ಕುಮಾರ್ ಸಂಗ್ನಾಲ್ ಹೊಸಪೇಟ್ ಹರಿತಸ್ಯ ಸಿಂಹ ಮಗ ಹನ್ನೊಂದು ವನಶ್ರೀ ಹೊಸಪೇಟ್ ಭಾರದ್ವಾಜ್ ತುಲಾ ಸ್ವಾತಿ ಹನ್ನೊಂದು ಪದ್ಮಾವತಿ ಎಸ್ ಎನ್ ಕೆ ಹೊಸಪೇಟ್ ಕಾಶ್ಯಪ ಮೇಘ ಮೇಷ ಅಶ್ವಿನಿ ಹನ್ನೊಂದು ಮೈತ್ರಿ ಜೋಶಿ ಬೆಂಗಳೂರು ಗಾರ್ಗೇಶ್ ವೃಷ್ಟಿಕ್ ಮೂಲ ಹನ್ನೊಂದು ನವ್ಯ ಹೊಸಪೇಟ್ ಭಾರದ್ವಾಜ್ ಅನುರಾಧ ಹನ್ನೊಂದು ಸ್ವರ್ಣ ಹೊಸಪೇಟ್ ಭಾರದ್ವಾಜ್ ನಿಧನ ಆರ್ಥ ಹನ್ನೊಂದು ಲಲಿತಾ ಹೊಸಪೇಟ್ ಅತ್ರಿ ಮಕರ ಶ್ರವಣ ಹನ್ನೊಂದು ಉಮಾ ಸಾಂಗ್ನಾಲ್ ಹೊಸಪೇಟ್ ವರದೇಶ್ ವೃಷ್ಟಿಕ್ ಜ್ಯೇಷ್ಠ ಹನ್ನೊಂದು ರೇಖಾ ಜೋಶಿ ಹೊಸಪೇಟ್ ಭಾರದ್ವಾಜ್ ನಿಧನ ಪೂರ್ವ ಭಾದ್ರಪದ ಹನ್ನೊಂದು ಭಾಗ್ಯಶ್ರೀ ಜೋಶಿ ಹೊಸಪೇಟ್ ಭಾರದ್ವಾಜ್ ಕರ್ಕ ಆಶ್ಲೇಷ ಹನ್ನೊಂದು ನರಸಿಂಹಾಚಾರ್ ಹೊಸಪೇಟ್ ಭಾರದ್ವಾಜ್ ಕುಂಭ ಪೂರ್ವ ಭಾದ್ರಪದ ಹನ್ನೊಂದು ದೇವೇಂದ್ರ ಆಚಾರ್ಯ ಜೋಶಿ ಹೊಸಪೇಟ್ ಭಾರದ್ವಾಜ್ ಮೀನ ಪೂರ್ವ ಭಾದ್ರಪದ ಹನ್ನೊಂದು ಜಿ ಕೆ ಲಕ್ಷ್ಮೀಬಾಯಿ ಬೆಂಗಳೂರು ವಾಲ್ಡೋಲ್ ಸಿ ಸಿಂಹಾಸ ಕುಂಭ ಹನ್ನೊಂದು ಜಿ ಶ್ವೇತಾ ಬೆಂಗಳೂರು ವಾಲ್ಡೋಲ್ ಸಿ ಕುಂಭ ಶತಾರ ಹನ್ನೊಂದು ನವೀನ ಬೆಳ್ಳಾರಿ ಅತ್ರೇಶ ಕುರುಕ್ಷೇತ್ರ ರೋಹಿಣಿ ಹನ್ನೊಂದು ಪದ್ಮಾವತಿ ಜೇ ಎಚ್ ಬಿ ಹಳ್ಳಿ ಅಗರಿಬೊಮ್ಮನಹಳ್ಳಿ ಪರಮಕುರೂರು ತುಲಾಚಿತ್ರ ಹನ್ನೊಂದು ರಾಘವೇಂದ್ರ ಜೇ ಅಗರಿಬೊಮ್ಮನಹಳ್ಳಿ ಪರಮಕುರೂರು ತುಲಾಚಿತ್ರ ಹನ್ನೊಂದು ವಿನಾಯಕ್ ಜೇ ಅಗರಿಬೊಮ್ಮನಹಳ್ಳಿ ಪರಮಕುರೂರು ಮಿಥುನ ಆರ್ದ್ರ ಹನ್ನೊಂದು ಪ್ರಶಾಂತ್ ಬಿ ನಾಯ್ಕ ಗದಗ ಸಿಂಹ ಜ್ಯೇಷ್ಠ ಹನ್ನೊಂದು ಮೇಘ ಪಿ ನಾಯ್ಕರ್ ಗದಗ ಕರ್ಕ ಅಶ್ಲೇಷ ಹನ್ನೊಂದು ದಿಶಾ ಪಿ ನಾಯ್ಕರ್ ಗದಗ ವೃಶ್ಚಿಕ ಜ್ಯೇಷ್ಠ ಹನ್ನೊಂದು ಸಹರ್ಷ ಪಿ ನಾಯ್ಕರ್ ಗದಗ ಕರ್ಕ ಅಶ್ಲೇಷ ಹನ್ನೊಂದು ಬಸವರಾಜ್ ನಾಯ್ಕರ್ ಗದಗ ಹನ್ನೊಂದು ಉಮಾ ನಾಯ್ಕರ್ ಗದಗ ಹನ್ನೊಂದು ರಮೇಶ್ ಬಾಬು ಬೆಂಗಳೂರು ವೃಶ್ಚಿಕ ಜ್ಯೇಷ್ಠ ಹನ್ನೊಂದು ಕಾವ್ಯದ ಬೆಂಗಳೂರು ಮಕರ ಶ್ರವಣ ಹನ್ನೊಂದು ಸಂಜು ಬೆಂಗಳೂರು ಕುಂಭ ಶತಾರ ಹನ್ನೊಂದು ತಿಪ್ಪಣ್ಣ ಬೆಂಗಳೂರು ತುಲಾ ಹನ್ನೊಂದು ಲೀಲಾವತಿ ಬೆಂಗಳೂರು ಕನ್ಯಾ ಹನ್ನೊಂದು ಎ ವೆಂಕಟ ಭಟ್ ಹೊಸಪೇಟ್ ತುಲಾ ಪುತ್ರ ಹನ್ನೊಂದು ಲಕ್ಷ್ಮೀ ಹಾನ್ ಎ ಭಟ್ ಹೊಸಪೇಟ್ ಕಾಶ್ಯಪ ತುಲಾ ವಿಶಾಖ ಹನ್ನೊಂದು ರಶ್ಮಿ ಕೆ ಪಿ ಹೊಸಪೇಟ್ ಮೌಗಲ್ಯ ವೃಷ್ಟಿ ಕಂಡ್ರಾದ ಹನ್ನೊಂದು ಮಂಜುಳ್ ಪಿ ಶರ್ಮಾ ಹರಿಹರ್ ಕೊಂಡಿಣ್ಯ ಕುಂಭ ಶತಾರ ಹನ್ನೊಂದು ಚೋಳೇಶ್ವರ್ ಹೊಸಪೇಟ್ ವಿಶ್ವಾಮಿತ್ರ ಮೇಶ ಅಶ್ವಿನಿ ಹನ್ನೊಂದು ಗೋಪಾಲಕೃಷ್ಣ ಗಡ್ಡಿಕೇರಿ ಹೊಸಪೇಟ್ ಕೊಡುಲೇಸ ಮಿಥುನ ಪುನರ್ವಸು ಹನ್ನೊಂದು ಜಯಶ್ರೀ ಗೋಪಾಲಕೃಷ್ಣ ಹೊಸಪೇಟ್ ಕೊಡುಲೇಸ ತುಲಾ ವಿಶಾಖ ಹನ್ನೊಂದು ಚಿದಂಬರ ಛತ್ರಿ ಹೊಸಪೇಟ್ ಗೌತಮ್ ಮೇಶ ಅಶ್ವಿನಿ ಹನ್ನೊಂದು ಶಾಸ್ತ್ರಿ ಚಿದಂಬರ ಶಾಸ್ತ್ರಿ ಹೊಸಪೇಟ್ ಗೌತಮ್ ಮಹೇಶ್ ಅಶ್ವಿನಿ ಹನ್ನೊಂದು ಮಾಲಾ ಹೆಚ್ ಹುಬ್ಳಿ ವಸಿಷ್ಠ ಮಕರ ಉತ್ತರಾಶಾಲ ಹನ್ನೊಂದು ಸುಶೀಲ್ ಕುಮಾರ್ ರಂಬಿಲಾಸ್ ಗುಪ್ತಾ ಮುಂಬೈ ಬನ್ಸಾಲ್ ಹನ್ನೊಂದು
ಕೋಮಲಿಯಂ ಹೊಸಪೇಟ್ ಕಾಶ್ಯಪ ವೃಷಭ ರೋಹಿಣಿ 11, ಜೆಕೆ ಗುರುರಾಜ್ ಹೊಸಪೇಟ್ ಕಾಶ್ಯಪ ವೃಷಭ ವೃಕ್ಷರ 11, ರಜನಿ ರವಿ ಕರ್ಣಂ ಧಾರವಾಡ ಅತ್ರಿ ಸಿಂಹ ಪೂರ್ವ 11, ಅನಿತಾ ಹೊಸಪೇಟ್ ಶಿವಗೋತ್ರ ತುಲಾ ವಿಶಾಖ 11, ಉಮಾ ಎಂ ಡೋಂಗ್ರೆ ಹುಬ್ಳಿ ಶಾಂತಿಲ್ಯ ಸಿಂಹ ಮಗ 11, ಮಹೇಶ್ ಡೋಂಗ್ರೆ ಹುಬ್ಳಿ ಶಾಂತಿಲ್ಯ ಧನು ಮೂಲ 11, ನಾರಾಯಣ ಮಾಮಲ್ ಹೊಸಪೇಟ್ ಹರಿತಸ್ಯ ಕರ್ಕ ಪುಷ್ಯ 11, ಅಮರ್ ದೇಸಾಯಿ ಮಾರ್ಗೋವ ವೃಶ್ಚಿಕ ಜ್ಯೇಷ್ಠ 11, ಸುಧೀರ್ ರಾಮಚಂದ್ರ ಮಹನ್ ಚಿಕ್ಕೋಡಿ ಕೌಶಿಕ್ ತುಲಾ ವಿಶಾಖ 11, ಅನುಜಾ ಸಾಗರ್ ಮಹನ್ ಚಿಕ್ಕೋಡಿ ಕೌಶಿಕ್ ಮೀನ್ ರೇವತಿ 11, ಸುನಂದ ಶ್ರೀಕಾಂತ್ ಮುಖರೆ ಚಿಕ್ಕೋಡಿ ವೀರಶೈವ ಕುಂಭ 11, ಮನಸಿ ಮಧುಕರ್ ಬಿಲೋ ಕೊಲ್ಲಾಪುರ್ ವಸಿದ್ಧ ವೃಷಭ ಕೃತಿಕಾ 11, ಕೆ ವಿ ಮೋಹನ್ ರಾವ್ ಹೈದರಾಬಾದ್ ಕೌಶಿಕ ಮಿಥುನ 11, ಕೃಷ್ಣರಾವ್ ಗೋಡ್ಬೋಲೆ ಕೊಪ್ಪಳ ಕೌಶಿಕ್ ಮಿಥುನ ಪುಷ್ಯ 11, ಶೇಷಾದ್ರಿ ವಸಪೇಟ್ ಗೌತಮ್ ಮೀನೋತ್ರ ಭಾಗವತ 11, ಗಾಯತ್ರಿ ಆದಿತ್ಯ ಖೇನ್ ಕೊಲ್ಲಾಪುರ್ ಶಾಂಡಿಲ್ಯ ವೃಷಿಕ ಅನುರಾಧ 11, ಮಧುಸೂದನ್ ಬೆಂಗಳೂರ್ ಗೌತಮಾಸಾ ಮಹೇಶ ಅಶ್ವಿನಿ 11, ಅನಿಲ್ ಕುಮಾರ್ ಬೆಂಗಳೂರ್ ಗೌತಮಾಸಾ ಕುಂಭ ಪೂರ್ವ ಭಾದ್ರಪದ 11, ರಾಧಾ ಪುರುಷೋತ್ತಮ್ ಜಿ ಸೊಲ್ಲಾಪುರ್ ಗಾರ್ಗೆ ಸಿಂಹ ಪೂರ್ವ 11, ಪುರುಷೋತ್ತಮ್ ಭಾಲಚಂದ್ರ ಡಿ ಸೊಲ್ಲಾಪುರ್ ಗಾರ್ಗೆ ವೃಷಿ ಪೂರ್ವ 11, ಸಂಜೀವನಿ ಸುಧೀರ್ ಕರಂದೀಕರ್ ಮಂಗಳವೇಢ ಕಪಿ ವೃಷ್ಟಿ ಪೂರ್ವ 11, ಗಿರಿಜಾಬಾಯಿ ಸಂಡೂರ್ ಕಪಿಲಾಮೇಶ ಭರಣಿ 11, ಗಿರೀಶ್ ಕೆ ಜೋಶಿ ಸಂಡೂರ್ ಕಪಿಲಾದುಲ 11, ಮಾಲತಿ ಜೋಶಿ ವಸಪೇಟ್ ಗಾರ್ಗೇಶ್ ಮಕರ ಧನಿಷ್ಠ 11, ಇಂದೂ ಸಮೂಗಾಂ ಹುಬ್ಳಿ ಅತ್ರಿ ಮಕರ ಧನಿಷ್ಠ 11, ಶ್ರೀಕಾಂತ್ ಮುಳಗುಂದ್ ಬೆಂಗಳೂರು ಭಾರದ್ವಾಜ್ ಕನಕ ಪುಷ್ಯ 11, ಪ್ರಭು ಗಣೇಶ್ ಮುಳಗುಂದ್ ಬೆಂಗಳೂರು ಭಾರದ್ವಾಜ್ ಸಿಂಹ 11, ಸಚಿನ್ ಗಣೇಶ್ ಮುಳಗುಂದ್ ಬೆಂಗಳೂರು ಭಾರದ್ವಾಜ್ ಕುಲ 11, ಓಂಕಾರ್ ಶ್ರೀಧರ್ ಮುಳಗುಂದ್ ಬೆಂಗಳೂರು ಭಾರದ್ವಾಜ್ ಧನು 11, ಭಾವನಾ ರಾಹುಲ್ ಸಲುಂಕೆ ಪುಣೆ ಶಾಲುಂಕೆ ಪುಣೆ ಭಾರದ್ವಾಜ್ ಧನು 11, ಚಿದಂಬರ ರಾವ್ ಶಾನ್ಭಾಗ್ ಸಾರಥಿ ಹರಿಹರ್ ಭಾರದ್ವಾಜ್ 11, ವಿದ್ಯಾಶ್ರೀ ಬೆಚ್ ಬೆಂಗಳೂರು ವಶಿಷ್ಠ ಹಸ್ತ 11, ವಿನಯ್ ಕುಮಾರ್ ತೋರಣಗಲ್ಲು ಕಾಶ್ಯಪ ತುಲಾ 11, ಶೋಭಾ ಕುಲಕರ್ಣಿ ಬದಾಮಿ ಗೌತಮ ವೃಷಭ ರೋಹಿಣಿ 11, ಸುಕನ್ಯಾ ಎಚ್ ಪಿ ಹಳ್ಳಿ ಕಾಶ್ಯಪ ಮೀನು ಉತ್ತರ ಭಾಗವತದ 11, ವನಶ್ರೀ ಎಚ್ ಪಿ ಹಳ್ಳಿ ಕಾಶ್ಯಪ ವೃಷಭ ರೋಹಿಣಿ 11, ಶಾಂತಾಬಾಯಿ ಕುಲಕರ್ಣಿ ನಾರಾಯಣಪುರ ಭಾರದ್ವಾಜ್ ಕನ್ಯಾ ಚಿತ್ರ 11, ಗಿರೀಶ್ ಕುಮಾಸ್ತೆ ಕುಗ್ನೂರು ಅತ್ರೆ ತುಲಾ ಸ್ವಾತಿ 11, ಶಕುಂತಲಾಬಾಯಿ ಹೊಸಪೇಟ್ ಭಾರದ್ವಾಜ್ ತುಲಾ ಶಕ್ತಾರ 11, ಮೇ ಗಿರೀಶ್ ಕುಲಕರ್ಣಿ ಚುಲ್ಕಿ ಸೌಂದರ್ತಿ ಚಲಕಿ ಸೌಂದರ್ತಿ ಭಾರದ್ವಾಜ್ ಕನಕ ಪುಷ್ಯ 11, ಗೌಡಾ ವಸಂತ ಪಾಂಡಪ್ಪ ನಾಗೇನಹಳ್ಳಿ ಕಾಶಿ 11, ಗುರುವಾಯ್ ಪಾಂಡಪ್ಪ ಗುರುರಾವ್ ಪಾಂಡಪ್ಪ ನಾಗೇನಹಳ್ಳಿ ಕಾಶಿ 11, ರೂಪ ನಾಗೇನಹಳ್ಳಿ ಕಾಶಿ 11, ನೇತ್ರಾವತಿ ನಾಗೇನಹಳ್ಳಿ ಕಾಶಿ 11, ರಚನಾ ನಾಗೇನಹಳ್ಳಿ ಕಾಶಿ 11, ಲಕ್ಷ್ಮೀಬಾಯಿ ಎನ್ ಜೋಶಿ ಸಂಡೂರ್ ಗಾರ್ಗೆ ಗುರುಸೇವ ಮೃಷಿರ 11, ಡಿ ಶಿಹಾರಿ ಹೊಸಪೇಟ್ ಉಸ್ತಾ ಧನು ಪೂರ್ವಾಷಾಢ 11, ಇ ಹೇಮಾ ಹೊಸಪೇಟ್ ಉಸ್ತಾ ಕನ್ಯಾ ಹಸ್ತ 11, ನೀತಿ ನೇಮಿಲೆ ಹೊಸಪೇಟ್ ಉಸ್ತಾ ವೃಷ್ಟಿ ಜ್ಯೇಷ್ಠ 11, ಹೇ ವಾಣಿ ಹೊಸಪೇಟ್ ಹರಿಶಿನ ವೃಷಭ ರೋಹಿಣಿ 11, ರೇವತಿ ಕಟ್ಟಿ ಹೊಸಪೇಟ್ ವಶಿಷ್ಠ ಕನ್ಯಾ ಚಿತ್ರ 11, ಆನಂದರಾವ್ ದೇಸಾಯಿ ಹೊಸಪೇಟ್ ಕಾಶ್ಯಪ ವೃಷಿಕಾನುರಾಧ 11, ಸುಶೀಲಾ ಎ ದೇಸಾಯಿ ಹೊಸಪೇಟ್ ಕಾಶ್ಯಪ ಧನು ಮೂಲ 11, ಪದ್ಮಾವತಿ ನೀಲಕಂಠರಾವ್ ಎಚ್ ಹೂವಿನಹಡಗಲಿ ವಶಿಷ್ಠ ವೃಷಭ ರೋಹಿಣಿ 11, ಜ್ಯೋತಿಬಾ ತರಪ್ಪಾಗೂರ್ ಮಚ್ಚಕಮೂರು ಮಾಚಕಮೂರು ಗುಗುಣಾರು ಮಕರ 11, ವಿಜಯ ಟಿ ಪಟಂಕರ್ ಸಾಂಗ್ಲಿ ಶಾಂಡಿಲ್ಯ ಸಿಂಹ ಮಗ 11, ಪಾಟಂಕರ್
सुप्रिया वस्पे कौशिक मुखद धनिष्ठ हनुमंदु जन्मदाके बेंगलो मौन भार्गव चिंता हनुमंदु ईश्वर चिन्वाल उंडा गुवा काश्यप वृचिक चिंता हनुमंदु नागराज वस्पे नेपाल हनुमंदु पीनाके वस्पे नेपाल हनुमंदु कृष्ण चरण एन के वस्पे नेपाल हनुमंदु संजना एन के वस्पे नेपाल हनुमंदु पार्वती मोहिते बेंगलोर काश्यप मेश भरणी हनुमंदु पार्वती चिन्वाल ऊंडा गोवा काश्यप तुला स्वाति हनुमंदु तेजस तामनकर गदर शांजिल्य तुला हनुमंदु विद्या गदर शांजिल्य वृषभ हनुमंदु ओट्टु पाठ मानव संख्य 250 ओट्टु पाठ 3097 एवरेज इवत्तिन सरासरि 12.38 नमगे भाळ मनसिगे संतोष आयतु ಅದು ಮುಖ್ಯವಾಗಿ ಒಂದು ವಿಷಯ ಏನು ಅಂದರೆ ಈ ಹೆಸರುಗಳು ಏನು ಬರ್ತಾವನು ಇವು ಇಂಗ್ಲೀಷ್ನಲ್ಲಿ ಬರುವುದರಿಂದ ಆ ಇಂಗ್ಲೀಷನ್ನು ಕನ್ನಡದಲ್ಲಿ ಇದರಲ್ಲೇ ಅರ್ಥಾತ್ ಏನು ಅಂದರೆ ಆ ಕಂಪ್ಯೂಟರ್ದಲ್ಲೇ ಇಂಗ್ಲೀಷ್ಗಳನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡುವಾಗ ಈ ಅಕ್ಷರಗಳು ಒಂದೊಂದು ಇನ್ನೊಂದು ವ್ಯತ್ಯಾಸ ಬರ್ತವೆ. ಆದ್ದರಿಂದ ಓದುವಾಗ ಸ್ವಲ್ಪ ಸ್ವಲ್ಪ ಕೆಲವು ಅಡ್ಡಹೆಸರುಗಳು ಹಿಡಿತಾವೆ ಅಂತ ತಿಳ್ಕೊಂಡು ತಿಳಿದ್ರದನ್ನ ಇವರು ಏನು ಮಾಡ್ತಾರೆ ಅಂದರೆ ಮತ್ತೆ ಅದನ್ನು ಕರೆಕ್ಷನ್ ಮಾಡ್ತಾರೆ. ಯಾವುದು ಅಕಸ್ಮಾತ್ ತಿಳಿದಿದ್ದಂಗಿಲ್ಲ ಕರೆಕ್ಷನ್ ಆಗುವುದು ಓದಿದ್ದ ಅದನ್ನು ಅದನ್ನು ಓದೋದ್ರೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಆದ್ದರಿಂದ ನಾವು ನಮ್ಮ ಹೆಸರು ನಮ್ಮ ಅಡ್ಡಹೆಸರು ಇವುಗಳನ್ನು ಸರಿಯಾಗಿ ನಮಗೆ ನೀವು ಅರ್ಥಾರ್ಥ ಏನು ಅಂದರೆ ಓದಲಿಕ್ಕೆ ಆಗದೇ ಇದ್ರೂ ಅವುಗಳಲ್ಲಿ ಏನಾದರೂ ಸಣ್ಣ ಪುಟ್ಟು ಏನಾದರೂ ವ್ಯತ್ಯಾಸ ಆಗಿದ್ರು ನೀವು ಇದು ನಮ್ಮದು ಹೆಸರಿದೆ ಅನ್ನುವಂಥ ಭಾವನೆಯಿಂದ ಅದನ್ನು ನೀವು ಸದ್ಗುರುಗಳಲ್ಲಿ ಅದು ನಿವೇದನೆ ಆಗಿದೆ ಅನ್ನುವಂಥ ಭಾವನೆಯಿಂದ ನೀವು ಅದನ್ನು ಸಮಾಧಾನದಿಂದ ಸ್ವೀಕಾರ ಮಾಡಬೇಕು. ಅರ್ಥಾತ್ ಏನು ಅಂದರೆ ಹೆಸರುಗಳಲ್ಲಿ ಅಧ್ಯಕ್ಷರುಗಳಲ್ಲಿ ಅದೇ ರೀತಿಯಾಗಿ ಗೋತ್ರ ರಾಶಿ ನಕ್ಷತ್ರಗಳಲ್ಲಿ ಸ್ವಲ್ಪ ಸ್ವಲ್ಪ ಏನಿಲ್ಲ ಅಂದರೆ ಅವು ಅಕ್ಷರಗಳನ್ನು ಟೈಪಿಂಗ್ ಮಿಸ್ಟೇಕ್ ಆಗ್ತದೆ, ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗ್ತದೆ ಮತ್ತು ರೀಡಿಂಗ್ ಮಿಸ್ಟೇಕ್ನೂ ಆಗುವ ಸಂಭವ ಇರ್ತದೆ. ಆದ್ದರಿಂದ ಅವುಗಳೆಲ್ಲವುಗಳನ್ನು ನೀವು ಸರಿಯಾಗಿ ನೀವ ಏನದನ್ನು ತಿಳಿದುಕೊಂಡು ಆ ಪ್ರಕಾರವಾಗಿ ನಮ್ಮ ಕಳಕಳಿ ಏನದ ಇವಾಗಿ ನಮಗೆ ಇಲ್ಲಿನೊಳಗೆ 11 ಪಾಠ ಮಾಡುವವರು ಸಾಕಷ್ಟು ಸಿಕ್ಕರು. ಅದಕ್ಕೂ ಹೆಚ್ಚಿಗೆ ಹೆಚ್ಚಿಗೆ ಪಾಠ ಮಾಡುವವರು ಇದು ಮೊದಲನೇ ಲೀಸ್ಟ್ ಎಂಥದ್ದು ಅಂದ್ರೆ 12.38 ಎವರೇಜ್ ಬಂದಿರತಕ್ಕಂಥದ್ದು. ಇವತ್ತಿನ ತನಕ ಎವರೇಜ್ಗಳು ಏನವನು ಎಂಟರ್ ಮ್ಯಾಲೆ ಏನಿಲ್ಲ. ಆದರೆ ಇವತ್ತಿನ 12 ಮುಂದೆ ಹೋಗಿರುವುದರಿಂದ ಈ ಎವರೇಜ್ ಏನು ಮಾಡ್ತದೆ ಉಳಿದ ಎಲ್ಲ ಎವರೇಜ್ಗಳಿಗೂ ಸ್ವಲ್ಪ ಪುಷ್ಟಿ ಕೊಡ್ತದೆ, ಅವುಗಳಿಗೂ ಸ್ವಲ್ಪ ಜ್ಞಾನದಲ್ಲಿ ಅನುಕೂಲ ಆಗ್ತದೆ. ಇದೇ ನಮ್ಮ ಕಳಕಳಿ ಎಲ್ಲರ ವಿಷಯದಲ್ಲಿಯೂ ಇದೆ. ಸ್ವಲ್ಪ ಹೆಚ್ಚಿಗೆ ಹೆಚ್ಚಿಗೆ ನಾಳೆ ಓದ್ತಕ್ಕಂಥ ಹೆಸರುಗಳು ಸಹಿತ ಹೆಸರುಗಳ ನಾಳೆ ಓದ್ತಕ್ಕಂಥವರು ಸಹಿತ ಸ್ವಲ್ಪ ಪಾಠಗಳನ್ನು ಹೆಚ್ಚಿಗೆ ಹೆಚ್ಚಿಗೆ ಮಾಡಬೇಕು. ಈ ಅಕಸ್ಮಾತ್ ಪಟ್ಟಿದ್ದರೂ ಸಹಿತ ನೀವು ಹೆಚ್ಚಿಗೆ ಮಾಡಿ ಶುರು ಮಾಡಿ ತಿಂಗಳ ಕೊನೆಗೆ ಇನ್ನೊಂದು ಮೊದಲನೇ ತಾರೀಕು 1-2 ದಿವಸ ನಿಮ್ಮ ಒಟ್ಟು ತಿಂಗಳ ಒಂದು ಲೆಕ್ಕವನ್ನು ನೀವು ಕೊಡ್ತೀರಿ. ಅವಾಗ ಹೆಚ್ಚಿನ ಸಂಖ್ಯೆಯನ್ನು ಕೊಟ್ಟು ಮತ್ತು ಮುಂದೆ ಏನದನ್ನು ನಿಮ್ಮ ನಿಮ್ಮ ಹೆಸರಿನ ಮುಂದೆ ನೀವು ಹೆಚ್ಚಿನ ಸಂಖ್ಯೆಯನ್ನು ಹಾಕ್ಕೊಂಡು ಪಾಠ ಮಾಡಬೇಕು. ನಾವು ಮಹಾರಾಜರ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನು ಅಂದರೆ ಮಹಾರಾಜರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಬೇಕು. ಮತ್ತು ಮುಖ್ಯವಾಗಿ ಎಲ್ಲರಿಗೂ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಳ ಅನನ್ಯವಾಗಿರ್ತಕ್ಕಂತಹ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾ ಮುಂದಿನ 200 ಮೇವಿನ ಹೆಸರುಗಳನ್ನು 200 ಹೆಚ್ಚಿಗೆ ಹೆಸರುಗಳು ನಾಳೆಗಿವೆ. ಅವರೆಲ್ಲರೂ ಸಹಿತ ನಾವು ನಾಳೆ ಸರಿಯಾಗಿ 12:30 ಅಥವಾ 1 ಓದಿ ಪ್ರಾರಂಭ ಮಾಡ್ತೀವಿ. ನಾಳೆ ಮತ್ತೆ ಸಂಕಲ್ಪವೂ ಮಾಡಿಸ್ತೀವಿ. ಯಾರಾದರೂ ಸಂಕಲ್ಪ ಮಾಡೋದಿದ್ರೆ ಅರ್ಥಾತ್ ನಿಮ್ಗೆ ತಿಳಿಸ್ಬೇಕು. ಶಶಿ ಕುಲಕರ್ಣಿ ಅವರಿಗೆ ತಿಳಿಸಿದ್ರೆ ಅವ್ರು ನಮಗೆ ಇದನ್ನೆಲ್ಲ ಲೀಸ್ಟ್ ಮಾಡಿ ಕಳಿಸಿಕೊಡ್ತಾರೆ. ಈ ಪ್ರಕಾರವಾಗಿ ನಾವು ಹನುಮಾನ್ ಚಾಲೀಸ ಪಾಠವನ್ನು ಪರಾಕೋಟಿಯಲ್ಲಿ ಮಾಡಿ ಸದ್ಗುರುಗಳ ಪಾತ್ರ ಅಂತ ಹೇಳಿ ಜಾನಕಿ ದೀವನ ಸ್ಮರಣ ಜಯ ಜಯ ರಾಮ.